ವೀಕ್ಷಕರೆ ಟಿವಿ 5 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರ್ಚನಾ ಶರ್ಮಾ ಇವತ್ತು ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಇವರು ನಿಜವಾಗ್ಲೂ ಸ್ಪೆಷಲ್ ಗೆಸ್ಟ್ ಯಾಕೆ ಅಂತಂದ್ರೆ ಇವರು ಕಾಣಿಸ್ಕೊಳ್ಳೋದು ಕಮ್ಮಿ ಮಾತಕ್ಕೆ ಸಿಗೋದು ಕಮ್ಮಿ ಎಸ್ ನಮ್ಮ ಜೊತೆ ಇದ್ದಾರೆ ಸ್ಯಾಂಡಲ್ವುಡ್ ಗೆ ಸಾಹೇಬನಾಗಿ ಎಂಟ್ರಿ ಕೊಟ್ಟು ಬೃಹಸ್ಪತಿಯಾಗಿ ಮರೆದು ಕ್ಲಾಸ್ ಅಂಡ್ ಮಾಸ್ ಆಗಿ ಕರಿಯರ್ ಪ್ರಾರಂಭ ಮಾಡಿ ಈಗ ಮುಗಿಲ್ಪೇಟೆಲಿ ಮಿಂಚ್ತಾ ಇದ್ದಾರೆ ಒನ್ ಅಂಡ್ ಓನ್ಲಿ ಮನು ರಂಜನ್ ರವಿಚಂದ್ರನ್ ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಟು ದ ಶೋ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಸೂಪರ್ ಆಗಿದ್ದೀನಿ ಮೊದಲನೇದಾಗಿ ನಿಮಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಕೂಡ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಸೋ ಒನ್ ಕಂಡೀಷನ್ ಇಂಟರ್ವ್ಯೂ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ನಾನು ತುಂಬಾ ಕಮ್ಮಿ ಮಾತಾಡ್ತೀನಿ ನೀವು ತುಂಬಾ ಜಾಸ್ತಿ ಮಾತಾಡಬೇಕು ಇವತ್ತು ಇಲ್ಲ ನಾನು ತುಂಬಾ ಕಡಿಮೆ ಮಾತಾಡ್ತೀನಿ ನೀವು ತುಂಬಾ ಜಾಸ್ತಿ ಇಲ್ಲ ಇಲ್ಲ ಇವತ್ತಿನ ಫುಲ್ ಚೇಂಜ್ ಮನೋರ್ ತುಂಬಾ ಮಾತಾಡ್ತಾರೆ ಅವಾಗವಾಗ ಇಂಟರ್ವ್ಯೂಗೆ ಸಿಗ್ತಾ ಇರ್ತಾರೆ ಸೋ ಇವತ್ತಿಂದ ಚೇಂಜ್ ಓಕೆನಾ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಓಕೆ ಇವತ್ತು ಸಂಕ್ರಾಂತಿ ಹಬ್ಬ ಸೋ ಕೊರೋನಾ ಅದು ಇದು ಎಲ್ಲ ಆಗಿ ಈ ವರ್ಷದ ಮೊದಲನೇ ಹಬ್ಬ ಅಟ್ ಲೀಸ್ಟ್ ಎಲ್ಲರೂ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸೋ ಮನೋರ್ ಮನೆಯಲ್ಲಿ ಹಬ್ಬ ಅಂದ ತಕ್ಷಣ ಹಬ್ಬದ ವಾತಾವರಣ ಹೇಗಿರುತ್ತೆ ಯೂಶುವಲಿ ಯಾವುದೇ ಹಬ್ಬ ಆದ್ರೂ ಹೇಗಿರುತ್ತೆ ವಾತಾವರಣ ನಮ್ಮ ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿರುತ್ತೆ ಹಬ್ಬದ ವಾತಾವರಣ ಲೈಕ್ ತುಂಬಾ ಸಿಂಪಲ್ ಪೂಜೆ ಆಗುತ್ತೆ ಸ್ವೀಟ್ಸ್ ಮಮ್ಮಿ ಕುಕಿಂಗ್ ಅಷ್ಟೇ ಅದರ ಮೇಲೆ ಏನಿರಲ್ಲ ಪೂಜೆ ಅಂದ್ರೆ ಮನು ಅವರು ಪೂಜೆಗೆ ಬಂದು ಇನ್ವಾಲ್ವ್ ಆಗಿ ಅದೆಲ್ಲ ಇರುತ್ತೆ ಅಥವಾ ಎಲ್ಲ ಮುಗಿದ ಮೇಲೆ ಕೊನೆಯಲ್ಲಿ ಬರ್ತಾರಾ ಇಲ್ಲ ಇಲ್ಲ ಡ್ಯಾಡಿ ಒಡಿತಾರೆ ಕೊನೆಗೆ ಬಂದ್ರೆ ಇಲ್ಲ ಎಲ್ಲರೂ ಜೊತೆಗೆ ಇರ್ತೀವಿ ಎಲ್ಲರೂ ಪೂಜೆ ಮಾಡ್ತೀವಿ ಆಮೇಲೆ ಬ್ರೇಕ್ಫಾಸ್ಟ್ ಸ್ವೀಟ್ಸ್ ಆಗುತ್ತೆ ಆಮೇಲೆ ಅವರವ್ರ ಕೆಲಸ ನೋಡ್ಕೊಂಡು ಹೋಗೋದು ಅಷ್ಟೇ ಈ ವರ್ಷ ಏನಾದರೂ ಸ್ವಲ್ಪ ಸ್ಪೆಷಲ್ ಇರಬಹುದಾ ಅಂತ ಯಾಕೆಂದ್ರೆ ತಂಗಿ ಭಾವ ಎಲ್ಲ ಅವರೆಲ್ಲ ಬರ್ತಾರೆ ಇಲ್ಲ ಲಾಸ್ಟ್ ಇಯರ್ ಐತಲ್ಲ ಅದು 1 ಇಯರ್ ದು ಸೋ ಲಾಸ್ಟ್ ಇಯರ್ ಅಲ್ಲಿ ಅವರು ಬಂದಿದ್ರು ಈ ವರ್ಷ ತಿರುಗಾ ಬರ್ತಾರೆ ಇಡೀ ಫ್ಯಾಮಿಲಿ ಬರ್ತಾರೆ ಸೋ ಅದೊಂದು ಸೆಲೆಬ್ರೇಷನ್ ಗೆಟ್ ಟುಗೆದರ್ ಲಂಚ್ ತನಕ ಇರ್ತಾರೆ ಸೋ ಮೇಬಿ ಸಮ್ ಟೈಮ್ಸ್ ಈವನಿಂಗ್ ತನಕನು ಹೋಗುತ್ತದು ಸೋ ಹಾಗೆ ಒಂದು ಸೆಲೆಬ್ರೇಷನ್ ಒಂದು ಜೊತೆಗೆ ಇರ್ತೀವಿ ಓಕೆ ಹಬ್ಬದ ದಿನ ಆದ್ರೂ ಚೆನ್ನಾಗಿ ಊಟ ಮಾಡ್ತಾರಾ ಮನು ಅಥವಾ ಅವತ್ತು ಡಯಟ್ ಎಲ್ಲ ಫಾಲೋ ಮಾಡ್ತಾರಾ ಇಲ್ಲ ನಾನು ಜಾಸ್ತಿ ಸ್ವೀಟ್ಸ್ ತಿನ್ನಲ್ಲ ಚಿಕ್ಕ ವಯಸ್ಸಿಂದಾನೇ ತಿನ್ನಲ್ಲ ನಾನು ಓಕೆ ಸೋ ಚಾಕ್ಲೇಟ್ ಸ್ವೀಟ್ ಐಸ್ ಕ್ರೀಮ್ ಎಲ್ಲ ಅಷ್ಟೊಂದು ತಿನ್ನಲ್ಲ ನಾನು ಸೋ ನಾರ್ಮಲ್ ಆಗಿರೋ ಏನು ಇಷ್ಟ ಅಟ್ ಲೀಸ್ಟ್ ಏನು ಇಷ್ಟ ಹಬ್ಬದ ಅಡಿಗೆಲಿ ಒಬ್ಬಟ್ಟು ಪಾಯಸ ಆದ್ರೆ ಏನಿಲ್ಲ ಒಬ್ಬಟ್ಟು ತುಂಬಾ ಇಷ್ಟ ಒಬ್ಬಟ್ಟು ತುಂಬಾ ಇಷ್ಟ ಹೌದಾ ಒಬ್ಬಟ್ಟು ತುಂಬಾ ಇಷ್ಟ ನಾಳೆ ಎಲ್ಲ ಡಯಟ್ ಎಲ್ಲ ಮಾಡಲ್ಲ ಡಯಟ್ ಎಲ್ಲ ಏನಿಲ್ಲ ಇಲ್ಲ ಇಲ್ಲ ಒಬ್ಬಟ್ಟು ತುಂಬಾ ತಿಂತೀನಿ ನಾನು ಓಕೆ ನಂಗೆ ವಿಕ್ಕಿ ಅವ್ರು ಹೇಳ್ತಾ ಇದ್ರು ಈಗಲೂ ಹಬ್ಬಕ್ಕೆ ನನಗೂ ಮನು ಅವ್ರಿಗೂ ಅಪ್ಪನೇ ಬಟ್ಟೆ ಕೊಡ್ಸೋದು ಬಟ್ಟೆ ತರೋದು ಅಂತ ಹೌದಾ ಒಂದು ಟೈಮಲ್ಲಿ ಹಂಗೆ ಇತ್ತು ಓಕೆ ಈಗ ನಾವೇ ಸೆಲೆಕ್ಟ್ ಮಾಡ್ಕೋತೀವಿ ಶಾಪಿಂಗ್ ಡ್ಯಾಡಿ ಬರಲ್ಲ ಇವಾಗ ನಾವು ಇವಾಗ ನಾವೇ ಶಾಪ್ ಮಾಡ್ಕೊಂಡು ಬರ್ತೀವಿ ಅಷ್ಟೇ ಪ್ರತಿ ಹಬ್ಬಕ್ಕೂ ಕಂಪಲ್ಸರಿ ನಾ ಬಟ್ಟೆ ತಗೊಳ್ಳೋದು ಮೋಸ್ಟ್ ಆಫ್ ದ ಟೈಮ್ ಹೌದು ಹೌದು ಓಕೆ ನಿಮಗೆ ಎಸ್ಪೆಷಲಿ ನಮ್ಮ ಸಿನಿಮಾಗಳು ರಿಲೀಸ್ ಆಗದೆ ಒಂದು ಹಬ್ಬ ಈ ಎಲ್ಲ ಹಬ್ಬಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಹಬ್ಬ ಆಗಿರುತ್ತೆ ಸೊ ಮನು ಅವ್ರ ಸಿನಿಮಾಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರೋದು ಸದ್ಯಕ್ಕೆ ಫಸ್ಟ್ ಸಿನಿಮಾ ಪ್ರಾರಂಭ ಅದು ಮೊದಲು ರಿಲೀಸ್ಗೆ ರೆಡಿ ಇರುವಂಥದ್ದು ನಾವು ಆಲ್ರೆಡಿ ಟೀಸರ್ ನೋಡಿದ್ವಿ ಟ್ರೇಲರ್ ನೋಡಿದ್ವಿ ಮನು ಅವ್ರ ಹಿಂದಿನ ಸಿನಿಮಾಗಿಂತ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ ಒಂಥರ ಮಾಸ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ ಕಂಪ್ಲೀಟ್ ಚೇಂಜಸ್ ಇದೆ ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರಾರಂಭದಿಂದ ಪ್ರಾರಂಭ ಇಸ್ ಅ ಕಂಪ್ಲೀಟ್ ಲವ್ ಸ್ಟೋರಿ ಇಟ್ಸ್ ಅ ವೆರಿ ಕ್ಲಾಸ್ ಆ್ಯಂಡ್ ಲವ್ ಸ್ಟೋರಿ ಅದು ನಾನು ಅದರಲ್ಲಿ ಏನು ನನಗೆ ತುಂಬ ಇಷ್ಟ ಆಗಿದ್ದ ಪಾಯಿಂಟ್ ಆ ಕಥೆಯಲ್ಲಿ ಏನು ಅಂದರೆ ಒಂದು ಲವ್ ಫೇಲ್ಯರ್ ಆದಮೇಲೆ ದೇರ್ ಆರ್ ಲಾಟ್ ಆಫ್ ಗೈಸ್ ಅಂದರೆ ಹುಡುಗರು ಏನು ಮಾಡ್ತಾರೆ ಡ್ರಗ್ಸ್ ಎಣ್ಣೆ ಹೊಡಿಯೋದು ಸಿಗ್ರೆಟು ಆಮೇಲೆ ಸೂಸೈಡ್ ಮಾಡ್ಕೊಳ್ಳೋದು ಬಟ್ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಆ ಸಿನಿಮಾಲಿ ಅಂದರೆ ಲವ್ ಆದಮೇಲೆ ಒಂದು ಲೈಫ್ ಇದೆ ಫ್ಯಾಮಿಲಿ ಅಂದ್ರೆ ಗ್ರೇಟ್ ಫ್ರೆಂಡ್ಸ್ ಅಂದ್ರೆ ಟ್ರೀಟ್ ಲವ್ ಅಂದ್ರೆ ಫೈಟ್ ಒಂಥರ ಚೆನ್ನಾಗಿದೆ ಡೈಲಾಗ್ ಆ ಡೈಲಾಗ್ ಫುಲ್ ನಿಂಬ ಎಲ್ಕೆಲ್ಲಣ ಅಂತ ನನ್ನ ಡೈಲಾಗ್ ಇಲ್ಲ ಅದು ಬಟ್ ನಿಜ ನನ್ನ ಡೈಲಾಗ್ ಇಲ್ಲ ಬಟ್ ಈ ತರ ಎಲ್ಲ ಸಿನಿಮಾದಲ್ಲಿ ಹೆಂಗಿರುತ್ತೆ ಡೈಲಾಗ್ಸ್ ಡೈಲಾಗ್ ಎಲ್ಲ ಒನ್ ಲೈನರ್ಸ್ ಇರುತ್ತೆ ತುಂಬಾ ಯಾಕಂದ್ರೆ ಲವ್ ಫೇಲ್ಯರ್ ಒಂದು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ನಾನು ಸೊ ಫ್ರಸ್ಟ್ರೇಷನ್ ಕ್ಯಾರೆಕ್ಟರ್ ತುಂಬಾ ಇರುತ್ತೆ ಹೀರೋಗೆ ಸೊ ದರ್ ಟೂ ಶೇಡ್ಸ್ ಲವ್ ಅಲ್ಲಿ ಇದ್ದಾಗ ಒಂದು ಶೇಡ್ ಲವ್ ಆದ್ಮೇಲೆ ಒಂದು ಶೇಡ್ ಬ್ರೇಕಪ್ ಆದ್ಮೇಲೆ ಒಂದು ಶೇಡ್ ಸೊ ಲಿಟ್ರಲಿ ದರ್ ತ್ರೀ ಫೋರ್ ಶೇಡ್ಸ್ ಇನ್ ದ ಮೂವಿ ಈ ಸಿನಿಮಾದಲ್ಲಿ ರಿಹ್ಯಾಬ್ ಸೆಂಟರ್ ನಾವು ತೋರಿಸಿದೀವಿ ನಾವು ತುಂಬಾ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ ಒಬ್ಬ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ರೆ ರಿಹ್ಯಾಬ್ ಸೆಂಟರ್ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಅವನು ಈ ಕಮ್ಸ್ ಔಟ್ ಆಸ್ ಅ ನ್ಯೂ ಪರ್ಸನ್ ಸೊ ಅದನ್ನು ತೋರಿಸಿದೀವಿ ನಾವು ಈ ಸಿನಿಮಾದಲ್ಲಿ ಈ ಡೈಲಾಗ್ ಎಲ್ಲೂ ಮನೋರ್ಗೆ ಸ್ವಲ್ಪ ಕನೆಕ್ಟ್ ಆಗುತ್ತೆ ಪರ್ಸನಲಿ ಅಂದ್ರೆ ಫ್ಯಾಮಿಲಿ ಗ್ರೇಟ್ ಹೌದು ಫ್ರೆಂಡ್ಸ್ ಇದ್ದಾರೆ ಇದ್ದಾರೆ ಲವ್ ಫೈಟ್ ಅಂತ ನೀವು ಲವ್ ಮಾಡಿಲ್ಲ ಅಂತ ಅನ್ಸುತ್ತೆ ಸೊ ಸ್ವಲ್ಪ ಪರ್ಸನಲ್ ಆಗಿ ಕನೆಕ್ಟ್ ಆಗುತ್ತೆ ಡೈಲಾಗ್ ಇಲ್ಲ ಓಕೆ ಸೊ ನನ್ನ ಡೈಲಾಗ್ ಇಲ್ಲ ಸಿನಿಮಾಲ್ಲಿ ಅದು ಫಸ್ಟ್ ಆಫ್ ಆಲ್ ಅದು ಪ್ರಾರಂಭ ಟೀಮ್ ಬಗ್ಗೆ ಹೇಳೋದಾದ್ರೆ ಇಟ್ಸ್ ಅ ನ್ಯೂ ಟೀಮ್ ಎಲ್ಲರೂ ಹೊಸಬ್ರು ಅದರಲ್ಲಿ ಹೀರೋಯಿನ್ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲರೂ ಹೊಸಬ್ರು ಅದರಲ್ಲಿ
ಚೆನ್ನಾಗಿತ್ತು ವರ್ಕ್ ಮಾಡೋದು. ವಿ ಶಾರ್ಟ್ ಫಾರ್ ಲೈಕ್ ತುಂಬಾ ದಿನ ಶೂಟ್ ಮಾಡಿದ್ವಿ ನಾವು ಆ ಸಿನಿಮಾನ. ತುಂಬಾ ದೊಡ್ಡ ಟೀಮ್ ಅದು. ಪಾಪ ಅವರು March 27th ಲಾಸ್ಟ್ ಇಯರ್ ರಿಲೀಸ್ ಮಾಡಬೇಕಾಗಿತ್ತು ನಾವು ಸಿನಿಮಾ, ಕರೆಕ್ಟ್ ಆಗಿ March 25th ಲಾಕ್ಡೌನ್ ಆಯ್ತು. ಸೊ ಅದು ಅವಾಗಿಂದ ಹೋಲ್ಡ್ ಅಲ್ಲೇ ಇದೆ ಸಿನಿಮಾ. ಅದು ಲಾಕ್ಡೌನ್ ಅಲ್ಲಿ ಹೇಗೆ ಕಾಲ ಕಳೆದ್ರು ಮನೋರ್, ಏನ್ ಮಾಡ್ತಿದ್ರು ಲಾಕ್ಡೌನ್ ಅಲ್ಲಿ? ಆಲ್ಮೋಸ್ಟ್ 8 to 9 months ಲಾಕ್ಡೌನ್ ಅಲ್ಲಿ ಇದ್ವಿ. ಬೆಳಗ್ಗೆ ಎದ್ದಿದ ತಕ್ಷಣ ಡ್ಯಾಡಿ ಜೊತೆ ಟಿಫನ್ ಮಾಡೋದು, ಲಂಚ್, ಕಾರ್ಡ್ಸ್ ಆಡೋದು, ಆ ಲೂಡೋ ಗೇಮ್ ಇದೆಯಲ್ಲ ಅದನ್ನ ಆಡೋದು, ಸಿನಿಮಾ ಬಗ್ಗೆ ಮಾತಾಡೋದು. ನನ್ನ ತಂಗಿನೂ ಅವ್ರ ಗಂಡ ಒಂದು 25 days ಇಲ್ಲೇ ಬಂದ್ಬಿಟ್ರು ಅವರು. ಓಕೆ. ಸೊ ಅವ್ರು ವಾಪಸ್ ಹೋಗೋಕ್ಕಾಗಿಲ್ಲ. ಸೊ ಇಡೀ ಫ್ಯಾಮಿಲಿ ಜೊತೆಗೆ ಇದ್ವಿ. ಈ ತರ ಟೈಮ್ ಹಿಂದೆ ಯಾವಾಗ್ಲೂ ಸಿಕ್ಕಿಲ್ಲ. ಅಪ್ಪ ಇಷ್ಟು ಟೈಮ್ ಕೊಟ್ಟಿದ್ದು ಈಗ್ಲೇನಾ? ಇದೇ ಫಸ್ಟ್ ಟೈಮ್ ಇರ್ಬೇಕು. ನಾನ್ ತುಂಬಾ ಡ್ಯಾಡಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಅಂದ್ರೆ ಈ ಲಾಕ್ಡೌನ್ ಇರ್ಬೇಕು. ಲೈಕ್ ಲಂಚ್ ಜೊತೆಗೆ, ಡಿನ್ನರ್ ಜೊತೆಗೆ, ಬ್ರೇಕ್ಫಾಸ್ಟ್ ಜೊತೆಗೆ, ಎಲ್ಲಿ ನೋಡಿದ್ರು ಡ್ಯಾಡಿ ಕಾಣಿಸ್ಕೋತಾರೆ, ಎಲ್ಲಿ ನೋಡಿದ್ರು ನಾನು ಕಾಣಿಸ್ಕೋತೀನಿ. ಸೊ ಆ ತರ ಇತ್ತು. ಇನ್ನು ಪ್ರಾರಂಭ ಟೀಸರ್ ಟ್ರೇಲರ್ ನಾವು ನೋಡಿದ್ವಿ. ಒಂದು ಹೈಲೈಟ್ ಏನಂದ್ರೆ ದರ್ಶನ್ ಅವರ ವಾಯ್ಸ್ ಓವರ್ ಕೂಡ. ಸೊ ಅದೆಲ್ಲರಿಗೂ ತುಂಬಾ ಇಷ್ಟ ಆಯ್ತು. ಅಂಡ್ ದರ್ಶನ್ ಅವ್ರ ಫ್ಯಾನ್ಸ್ ಕೂಡ ಟೀಸರ್ ಟ್ರೇಲರ್ ತುಂಬಾ ಇಷ್ಟಪಟ್ಟರು, ಅವರು ಎಲ್ಲ ಕಡೆ ಶೇರ್ ಮಾಡಿದ್ರು. ಸೊ ಅವರ ಸಪೋರ್ಟ್, ಅವ್ರ ವಾಯ್ಸ್ ಓವರ್. ದರ್ಶನ್ ಸರ್ ಒಂದೇ ಸಲ ಫೋನ್ ಮಾಡಿದ್ ನಾನು, ಈ ತರ ಬಂದ್ ಮೀಟ್ ಮಾಡ್ಬೇಕು ಸರ್ ನಿಮ್ಮನ್ನ ಅಂತ. ಏನ್ ಹೇಳೋ ಹೀರೋ ಅಂದ್ರೆ, ಇಲ್ಲ ಸರ್ ಬಂದ್ ಮೀಟ್ ಮಾಡ್ತೀನಿ, ಬಂದ್ ಮೀಟ್ ಮಾಡಿ ಮಾತಾಡ್ತೀನಿ. ಏನ್ ಹೇಳೋ ಹೀರೋ ಅಂದ್ರು, ಈ ತರ ಒಂದು ಸಿನಿಮಾ ಮಾಡಿದೀನಿ, ಅದ್ರಲ್ಲೊಂದು ಸ್ಟಾರ್ಟಿಂಗು ಒಂದು ಕ್ಲೈಮ್ಯಾಕ್ಸ್ ಒಂದು ವಾಯ್ಸ್ ಓವರ್ ಇದೆ, ಅದು ನೀವು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸಿನಿಮಾಗೆ ಅಂತ ನನಗೊಂದು ಫೀಲಿಂಗ್ ಸರ್ ಅಂತ. ಯಾವಾಗ ಬರಬೇಕು, ಎಲ್ಲಿ ಬರಬೇಕು ಅಂದ್ರೆ, ಇಲ್ಲ ಸರ್ ನೀವು ಯಾವಾಗ ಫ್ರೀ ಇರ್ತೀರೋ ಬನ್ನಿ ಅಂದೆ. ಎರಡು ದಿನದಲ್ಲಿ ಫ್ರೀ ಇದ್ದೀನಿ, ಬರ್ತೀನಿ ಅಂದರು. ಬಂದರು ಸರ್, ಅರ್ಧ ಗಂಟೆ ಬಂದರು, ಮಾಡಿಕೊಟ್ಟು ಹೋದರು. ಸೊ ಆಲ್ ದ ಟೈಮ್ ಥ್ಯಾಂಕ್ಸ್ ಟು ದರ್ಶನ್ ಸರ್. ಓಕೆ ಓಕೆ. ಇವಾಗ ಇವತ್ತು ಸಂಕ್ರಾಂತಿ ಹಬ್ಬ, ನಿಮಗೆ ಒಬ್ಬರು ಸ್ಪೆಷಲ್ ಪರ್ಸನ್ ವಿಶ್ ಮಾಡಿದ್ದಾರೆ. ಸೊ ಆ ವಿಶಸ್ನ ನೋಡೋಣ. ಸೊ ವೈಟ್ ಪ್ಲೀಸ್. ಹಾಯ್ ಮನು, ವಾಟ್ಸ್ ಅಪ್? ಫಸ್ಟ್ಲಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಮತ್ತೆ ನಿಮ್ಮ ಫ್ಯಾಮಿಲಿಗೂ ಮತ್ತೆ ಟಿವಿ 5 ವೀಕ್ಷಕರಿಗೆ. ನಾ ಕಮಿಂಗ್ ಬ್ಯಾಕ್ ಟು ಮನು, ಐ ನೋ ಹಿಮ್ ಫ್ರಮ್ 4 years ನಾವ್ ಆ್ಯಂಡ್ ಹೀ ಈಸ್ ದ ಸೇಮ್ ಅಮೇಝಿಂಗ್, ಹಾರ್ಡ್ ವರ್ಕಿಂಗ್, ಕ್ರೇಜಿ, ಸೂಪರ್ ಕ್ರೇಜಿ, ವೆರಿ ಅನಾಯಿಂಗ್. The same guy I met during Saiba shoot until today. Things changed, circumstances changed, lot of things changed, but one thing that didn't change is him. I feel really lucky to be his friend, because our friends andre avarge tumba ishta. He can do anything for his friends. His friends is almost his life. That's something which shows how much a person can care about you. Apart from being a very very good friend, I think he is an amazing person. He is pure hearted. Whatever is in his heart is in his mouth. People who like him will love him. Who doesn't, then he doesn't even care. So nange again 4 years alli tumba ಗೊತ್ತಾಯ್ತು. ಬಟ್ ಜನರಿಗೂ ಇನ್ನೂ ಗೊತ್ತಿರಬೇಕು. ಫಾರ್ ದ್ಯಾಟ್ ಹೀ ನೀಡ್ಸ್ ಟು ಗೋ ಔಟ್ ಅಂಡ್ ಟಾಕ್, ವಿಚ್ ಹಿ ಡಸಂಟ್ ಡೂ, ಆ್ಯಂಡ್ ವಿ ಆಲ್ ಕಂಪ್ಲೇನ್ ದಿಸ್. ಬಟ್ ಐ ಥಿಂಕ್ ಇಟ್ಸ್ ಟೈಮ್ ಫಾರ್ ಹಿಮ್ ಟು ಶೋ ದ ವರ್ಲ್ಡ್ ವಾಟ್ ಹಿ ಇಸ್, ವಾಟ್ ಹಿ ರಿಯಲಿ ಇಸ್. ಐ ಆಮ್ ಶೋರ್ ಪೀಪಲ್ ಆರ್ ಗೋನಾ ಶೋ ಜನರಿಗೂ ತುಂಬ ಹೆಮ್ಮೆ ಆಗುತ್ತೆ. ಐ ಆಮ್ ಶೋರ್ ಲುಕಿಂಗ್ ಅಟ್ ದ ವೇ ಯು ಆರ್, ದ ವೇ ದ ಡೌನ್ ಟು ಅರ್ತ್ ಹ್ಯೂಮನ್ ಬೀಯಿಂಗ್ ಯು ಆರ್, ಆ್ಯಂಡ್ ಹೌ ಅಮೇಝಿಂಗ್ ಯು ಆರ್. ಸೊ keep up the good work, work hard like you always do, beat the blues, and I know you are strong, I know you are super strong, a real life superhero, but be open, let people see what you are and see the world, see how you get back all the love. Love the love and stop annoying me, and see you. ಓಕೆ. ನಿಮ್ಮ ಕ್ಲೋಸ್ ಫ್ರೆಂಡ್ ಒಟ್ಟಿಗೆ ಮೊದಲ ಸಿನಿಮಾ ಶುರು ಮಾಡಿದ್ದೆ ಅವ್ರ ಜೊತೆ, ಆಲ್ಮೋಸ್ಟ್ 4 years. ಏನು ಹೇಳ್ತೀರಾ ಅವರ ವಿಶಸ್, ಅವ್ರು ಹೇಳಿದ್ದೆಲ್ಲ? ಶೀ ಇಸ್ ಫ್ಯಾಮಿಲಿ. ಓಕೆ. ಫ್ರೆಂಡ್ಗಿಂತ ಶೀ ಇಸ್ ಫ್ಯಾಮಿಲಿ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಶಾನ್ವಿ ಅಂದರೆ. ಅವಳಿಗೆ ನನಗಿಂತ ವಿಕ್ಕಿನ ಇಷ್ಟ ಇರಬೇಕು, ಯಾಕಂದರೆ ನಾನು ಯಾವಾಗಲೂ ಅವಳ ಜೊತೆ ಕಿತ್ತಾಡ್ತಾನೆ ಇರ್ತೀನಿ. ಓಕೆ. ಶಾನ್ವಿ ಇಸ್ ಲೈಕ್ ಫ್ಯಾಮಿಲಿ ಫಾರ್ ಅಸ್. ಶೀ ಇಸ್ ಎ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್, ಆ್ಯಂಡ್ ತುಂಬ ರೇಗಿಸ್ತೀನಿ ನಾನು. ಎಲ್ಲದಕ್ಕೂ ಅಳ್ತಾಳೆ, ನನಗೆ ತುಂಬ ಖುಷಿ ಆಗತ್ತದು.
ಸೊ ಆ ತರ ಒಂದು ಅಂಡ್ ಅವಳಿಗೆ ನನ್ನ ಫ್ರೆಂಡ್ಸ್ ಅಂದ್ರೆ ಇಷ್ಟ ಅವರು ಒಂದು ಕಂಪ್ಲೇಂಟ್ ಹೇಳಿದ್ರು ಗೊತ್ತಾಯ್ತಲ್ಲ ಆಚೆ ಹೋಗ್ಬೇಕು ಮಾತಾಡ್ಬೇಕು ಅಲ್ಲ ಅವಳದು ಶಾನ್ವಿ ಅವ್ರದ್ದು ಅದು ಫಸ್ಟ್ ಇಂದಾನೆ ಅದೊಂದು ಕಂಪ್ಲೇಂಟ್ ಇತ್ತು ನನಗೆ ನೋಡೋಣ ಈ ವರ್ಷದಿಂದ ಆಚೆ ಬರ್ತೀನಿ ಅಂತ ಡಿಸೈಡ್ ಮಾಡಿದ್ದೀನಿ ಸೂಪರ್ ಸೊ ಪ್ರಾರಂಭ ಬಗ್ಗೆ ಮಾತಾಡಿದ್ವಿ ವೆರಿ ಇಂಪಾರ್ಟೆಂಟ್ ಸಿನಿಮಾ ಅನ್ಸುತ್ತೆ ನನಗೆ ನಿಮ್ಮ ಕರಿಯರ್ ಅಲ್ಲಿ ಯಾಕೆ ಅಂತಂದ್ರೆ ಅದು ಟೈಟಲ್ ಇಂದಾನೆ ತುಂಬಾ ಅಟ್ರಾಕ್ಟ್ ಮಾಡ್ತಿದೆ ಮುಗಿಲ್ಪೇಟೆ ಓಕೆ ಸೊ ಈಗ ಆಲ್ರೆಡಿ ಜಸ್ಟ್ ಟೈಟಲ್ ನಾವು ಆಲ್ರೆಡಿ ಒಂದ್ಸಲ ನಿಮ್ಮ ಶೂಟಿಂಗ್ ಸೆಟ್ಗೂ ಬಂದು ನೋಡಿದೀವಿ ಸೊ ಹಂಗಾಗಿ ಹೇಳ್ಬೋದು ಆ ಸಿನಿಮಾ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇದೆ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಸೊ ಸದ್ಯಕ್ಕೆ ಮುಗಿಲ್ಪೇಟೆ ಯಾವ ಹಂತದಲ್ಲಿದೆ ಎಷ್ಟು ಶೂಟ್ ಕಂಪ್ಲೀಟ್ ಆಗಿದೆ ಮುಗಿಲ್ಪೇಟೆ ಇಸ್ ನನಗೆ ತುಂಬ ಫೇವ್ರೇಟ್ ಸಿನಿಮಾ ಅದು ನನಗೆಲ್ಲ ಫೇವ್ರೇಟೆ ಬಟ್ ಮುಗಿಲ್ಪೇಟೆ ಏನಕ್ಕೆ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಪ್ರೊಡ್ಯೂಸ್ ಮಾಡ್ತಿರೋಂಥ ಸಿನಿಮಾ ಅದು ಓಕೆ ನನಗೆ ಕಾಲೇಜ್ ಫ್ರೆಂಡು ಸೊ ಈ ಅವನೇ ಅವ್ರಿಗೆ ಮುಂದೆ ಬಂದು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ ಸಿನಿಮಾ ಸೊ ಮುಗಿಲ್ಪೇಟೆ 60% ಮುಗಿಸಿದ್ದೀವಿ ನಾವು ಲೈಕ್ ನಾವು ಒಂದು 50 days ಕಂಟಿನ್ಯೂಸ್ ಆಗಿ ಶೂಟಿಂಗ್ ಮಾಡಿದ್ವಿ 2019 ಸಕಲೇಶ್ಪುರ್ ತೀರ್ಥಹಳ್ಳಿ ಕುಂದಾಪುರ್ ಮುಗಿಲ್ಪೇಟೆ ಚಿಕ್ಕಮಗಳೂರು ಸೊ ಒಂದು ಕಂಟಿನ್ಯೂಸ್ ಒಂದು ರೌಂಡ್ ಹೊಡ್ಕೊಂಡು ಬ್ಯಾಂಗ್ಳೂರ್ಗೆ ಬಂದ್ವಿ ಬಂದು ಶೂಟಿಂಗ್ ಏನು ಸ್ಟಾರ್ಟ್ ಮಾಡಬೇಕು ಕರೆಕ್ಟಾಗಿ ಲಾಕ್ಡೌನ್ ಆಯಿತು ಇವಾಗ ಫೆಬ್ರವರಿ ತಿರ್ಗಾ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಷನ್ ಸೀಕ್ವೆನ್ಸಸ್ ಇನ್ನೂ ಹಂಗೆ ಪೆಂಡಿಂಗಲ್ಲಿದೆ ಸಾಂಗ್ ಇನ್ನೊಂದು 2 ಬಾಕಿ ಇದೆ ಇನ್ನೊಂದು 10 ದಿನ ಟಾಕಿ ಇದೆ ಸೊ ಇನ್ನೊಂದು 40 ದಿನ ಶೂಟಿಂಗ್ ಇದೆ ನನಗೆ ತಡ್ದ ಮಾತಾಡ್ತಾನೆ ಇನ್ನೊಂದು ಸರ್ಪ್ರೈಸ್ ವಿಡಿಯೋ ಇದೆ ಅದು ನನ್ನ ತಮ್ಮನೇ ಇರಬೇಕು ಬೇರೆ ಯಾರು ಇರ್ತಾರೆ ಏ ನೋ ರಾಂಗ್ ಹಾಯ್ ಮನು ಹೇಗಿದ್ದೀರಾ ಮನು ಬಗ್ಗೆ ಹೇಳಬೇಕು ಅಂತಂದ್ರೆ ಹಿ ಇಸ್ ಒನ್ ಆಫ್ ದಿ ಮೋಸ್ಟ್ ಸ್ವೀಟೆಸ್ಟ್ ಆ್ಯಂಡ್ ವೆರಿ ಡೆಡಿಕೇಟೆಡ್ ಆರ್ಟಿಸ್ಟ್ ಐ ಹ್ಯಾವ್ ವರ್ಕ್ ವಿತ್ ತುಂಬ ಖುಷಿಯಾಗುತ್ತೆ ಮನು ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ನನ್ನನ್ನು ತುಂಬ ಬೈಕೊಂಡಿದ್ದಾನೆ ಮನು ಯಾಕೆ ಅಂತಂದರೆ ಬೃಹಸ್ಪತಿ ಮಾಡಬೇಕಾದ್ರೆ ಅವನನ್ನು ಗೋಳೈಕೊಂಡ್ಬಿಟ್ಟಿದ್ದೀನಿ ಡೇ ಆ್ಯಂಡ್ ನೈಟ್ ಶೂಟಿಂಗ್ ಮಾಡಿದ್ದೀನಿ ಬೆಳಗ್ಗೆ 6 ಗಂಟೆಗೆ ಅಂತಂದರೆ 6 ಗಂಟೆಗೆ ಅವ್ನು ವಿತ್ ಮೇಕಪ್ ಇರ್ತಾಯಿದ್ದ ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಯಾವತ್ತೂ ನನ್ನನ್ನು ಈ ಸಾರ್ ಇಷ್ಟೊತ್ತಾಯ್ತಲ್ಲ ಅಂತ ಕೇಳಿಲ್ಲ ಒನ್ ಆಫ್ ದ ಮೋಸ್ಟ್ ಹಂಬಲ್ ಸ್ವೀಟೆಸ್ಟ್ ಆ್ಯಂಡ್ ನನ್ನ ಪ್ರೀತಿಯ ಪ್ರೀತಿಯ ಆರ್ಟಿಸ್ಟ್ ಅವನು ಮನು ನಿನಗೆ ದೇವರು ಒಳ್ಳೇದು ಮಾಡಲಿ ಆಯುಷ್ ಆರೋಗ್ಯ ಐಶ್ವರ್ಯ ಕೊಡಲಿ ಎಲ್ಲ ಸಕ್ಸಸ್ ಆಗಲಿ ಎಷ್ಟು ಬೈಕೊಂಡಿದ್ದೀರಾ ಬೃಹಸ್ಪತಿ ಟೀಮ್ ಶೂಟಲ್ಲಿ ಸ್ವೀಟ್ ಹಾರ್ಟ್ ನಂದಕಿಶೋರ್ ಸರ್ ತುಂಬ ಸಪೋರ್ಟಿವ್ ಆಗಿದ್ದರು ಯಾಕಂದರೆ ಬೃಹಸ್ಪತಿ ಬಂದು ರೀಮೇಕ್ ಚಿತ್ರ ಅದು ಧನುಷ್ ಸರ್ ಮಾಡಿರುವಂಥ ಚಿತ್ರ ಅದು ಅವ್ರದ್ದು 25ನೇ ಸಿನಿಮಾ ಅದು ನಂದು 2ನೇ ಸಿನಿಮಾ ಎರಡನೇ ಸಿನಿಮಾ ಹೌದು ಸೊ ಇಟ್ ವಾಸ್ ಅ ಬಿಗ್ ಚಾಲೆಂಜ್ ಅಲ್ವಾ ಸೊ ಅವ್ರು ನನ್ನ ಒಂದು ತಮ್ಮನ ಥರ ನೋಡಿಕೊಂಡ್ರು ಸೆಟ್ಟಲ್ಲಿ ಇವಾಗಲೂ ಸಿಗ್ತಾರೆ ಮಾತಾಡ್ತಾರೆ ಫೋನ್ ಮಾಡ್ತಾರೆ ಬೈತಾರೆ ಇನ್ನು ಆಚೆ ನನ್ನ ಆಚೆ ಕರ್ಕೊಂಡು ಹೋಗಿಲ್ಲ ಲಂಚ್ಗೆ ಅಂತ ಬನ್ನಿ ಸರ್ ಅಂತೀನಿ ಇನ್ನು ನಾನು ಯಾಕೆ ಬರಬೇಕು ನಿನ್ನ ಬಂದು ಕರ್ಕೊಂಡು ಹೋಗು ಅಂತಾರೆ ನಾನು ಹೋಗಲ್ಲ ಅವ್ನು ಬೈ ಜಗಳ ಆಡ್ತಾನೆ ಇರ್ತೀವಿ 1 ಪರ್ಸನ್ ಆಲ್ವೇಸ್ ಟೋಲ್ಡ್ ಮಿ ನೀನೊಂದು ಕಮರ್ಷಿಯಲ್ ಸೂಪರ್ ಸ್ಟಾರ್ ಆಗ್ತೀಯಾ ಅಂತ ಇವಾಗ ಫೋನ್ ಮಾತಾಡಿದ್ರು ಅದನ್ನೇ ಹೇಳ್ತಾರೆ ನಂಗೆ ಅವರು ನೀನೇ ನೆಕ್ಸ್ಟ್ ಕಮರ್ಷಿಯಲ್ ಸೂಪರ್ ಸ್ಟಾರ್ ಅಂತ ಅದೇನಕ್ಕೂ ಗೊತ್ತಿಲ್ಲ ಅವ್ರಿಗೆ ಅದು ಫಸ್ಟ್ ಡೇ ಅಂತ ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಅವರು ಸೊ ಬೃಹಸ್ಪತಿ ಎಕ್ಸ್ಪೀರಿಯನ್ಸ್ ಯಾವುದಾದ್ರೂ ಶೇರ್ ಮಾಡ್ಕೊಳ್ಳೋಕೆ ಮರೆಯೋಕ್ಕಾಗದೇ ಇರುವಂಥದ್ದು ಏನಾದರೂ ಇನ್ಸಿಡೆಂಟ್ ಇದೆಯಾ ಇಲ್ಲ ಅದು ಅರ್ಧ ಸಿನಿಮಾದಲ್ಲಿ ಮಜಾನೇ ಮಾಡ್ತಿದ್ವಿ ನಾವು ಬಟ್ ಅದರಲ್ಲಿ ಡಯಟ್ ತುಂಬ ಇತ್ತು ನಂದು ಯಾಕಂದರೆ ಕ್ಲೈಮ್ಯಾಕ್ಸಲ್ಲಿ ನಾನು ಬೇರ್ ಬಾಡಿ ಹೋಗಬೇಕಾಗಿತ್ತು 6-ಪ್ಯಾಕ್ ಇರಬೇಕಾಗಿತ್ತು ಸೊ ಕೆಲವು ಕಡೆ ಶೂಟಿಂಗ್ ಹೋಗಬೇಕಾದ್ರೆ ನಾನು ಇವಾಗ ಒಂದು ಪಿಜ್ಜಾಟಲ್ಲಿ ಶೂಟಿಂಗ್ ಮಾಡಿದ್ವಿ ನಾನು ನೆನಪಿದೆ ನನಗೆ ಪಿಜ್ಜಾ ಕಣ್ಣು ಮುಂದೆ ಇದೆ ನಂಗೆ ತುಂಬ ಇಷ್ಟ ನಾನು ತಿಂತೀನಿ ಅಂತ ಅವರಲ್ಲಿಂದ ಆವಾಜ್ ಹಾಕೋದು ಬೇಡ ಅಂತ ನಾನು ತಿಂತೀನಿ ಅಂತ ಹಿಂಗೆ ತಗೋತೀನಿ ರೇಗಿಸ್ತಾ ಇರ್ತೀನಿ ತಿನ್ನಲ್ಲ ಬಟ್ ರೇಗಿಸ್ತಾ ಇರ್ ಅವ್ರು ಅಲ್ಲಿಂದ ಒಡೆ ಬಂದುಬಿಟ್ರು ಒಂದಿನ ಸೊ ಈ ಥರ ತುಂಬ ಇತ್ತು ಅವ್ರು ಕಡಲೆಕಾಯಿ ತಿಂತಿರ್ತಾರೆ ನಾನು ಕೈ ಹಾಕ್ತೀನಿ ಅವು ಹೊಡಿತಾರೆ ಸೊ ಇಟ್ ವಾಸ್ ಫನ್ ಸಾಹೇಬ ಮತ್ತು ಬೃಹಸ್ಪತಿ ಎರಡು ಸಿನಿಮಾಯಿಂದ ಮನು ಅವರು ಏನು ಕಲಿತರು ಕಲ್ತಿದ್ದೇನು ಫಸ್ಟ್ ಸಿನಿಮಾಗಿಂತ ಸೆಕೆಂಡ್ ಸಿನಿಮಾ ಬೆಟ್ರಾಗಿ ಮಾಡಿರ್ತೀನಿ ನಾನು ಎಕ್ಸ್ಪೀರಿಯನ್ಸ್ ಪೇಷನ್ಸ್ ಪೇಷನ್ಸ್ ತುಂಬ ಕಲ್ತಿದ್ದೀನಿ ನಾನು ಮುಗಿಲ್ಪೇಟೆ ಬಗ್ಗೆ ಯಾವಾಗಲೇ ಮಾತಾಡ್ತಾ ಇದ್ವಿ ಸೊ ನಾನು ಈಗ ರೀಸೆಂಟಾಗಿ ಒಂದಷ್ಟು ಫೋಟೋಸ್ ನೋಡಿದೆ ಮುಗಿಲ್ಪೇಟೆ ಸಿನಿಮಾ ಬಗ್ಗೆ ಮನು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಆ್ಯಂಡ್ ಆ ಸಿನಿಮಾ ಬಗ್ಗೆ ಇನ್ವಾಲ್ವ್ ಆಗಿ ಎಲ್ಲ ವಿಚಾರದಲ್ಲೂ ನೀವು ಕೇರ್ ಮಾಡಿಕೊಂಡು ಇದು ಹೀಗೆ ಬರಬೇಕು ಹಾಗೆ ಬರಬೇಕಂತ ತುಂಬ ಇನ್ವಾಲ್ವ್ ಆಗ್ತಿದ್ದಾರೆ ಆ್ಯಂಡ್ ಮ್ಯೂಸಿಕ್ ವಿಚಾರದಲ್ಲೂ ಅಷ್ಟೇ ಕೂತ್ಕೊಂಡು ವರ್ಕ್ ಮಾಡಿಸ್ತಾ ಶ್ರೀಧರ್ ವಿ ಸಂಭ್ರಮ ಅವ್ರ ಜೊತೆ ನೀವು ಕೂತ್ಕೊಂಡು ವರ್ಕ್ ಮಾಡ್ತಿರೋದೆಲ್ಲ ಫೋಟೋಸ್ ನೋಡಿದ್ವಿ ನಾವು ಸೊ ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗಿದ್ದಾರೆ ಮುಗಿಲ್ಪೇಟೆಲಿ ಮನು ಈ ಸಿನಿಮಾದಲ್ಲಿ ನನಗೆ ಯಾವತ್ತಿದ್ರೂ ನಂಗೆ ಒಂದು ಪ್ರೊಡ್ಯೂಸರ್ ಆಗೋ ಒಂದು ಆಸೆ ಇತ್ತು ಓಕೆ ಲೈಕ್ ನಮ್ಮ ತಾತನ ಥರ ನಾನು ಒಂದು ಪ್ರೊಡ್ಯೂಸರ್ ಆಗಬೇಕು ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತ ಒಂದು ಆಸೆ ಇತ್ತು ಓಕೆ ಸೊ ಇದು ನನ್ನ ಫ್ರೆಂಡೇ ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ ನನಗೆ ಈಸಿ ಆಗ್ತಾ ಇದೆ ನನಗೆ ಸೊ ನಾನು ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾ ಇದ್ದೀನಿ ನಾನು ಇವಾಗ ಒಂದು ಬಜೆಟ್ ಇರಲಿ ಒಂದು ಒಂದು ಕ್ಯಾಮ್ರಾ ಯಾವ ಕ್ಯಾಮ್ರಾ ಬೇಕು ಅದು ಏನಕ್ಕೆ ಬೇಕು ಒಂದು ಎಲ್ಲ ಡಿಸ್ಕಷನಲ್ಲೂ ನಾನು ಕೂತಿರ್ತೀನಿ ಅಲ್ಲಿ ಎಷ್ಟು ಜನ ಯೂನಿಟ್ ಬೇಕು ಇದು ಬೇಕಾ ಬೇಡವಾ
ಸೊ ಇದು ಕಲಿಯೋದಕ್ಕೆ ಒಂದು ಪರ್ಫೆಕ್ಟ್ ಪ್ಲಾಟ್ಫಾರ್ಮ್ ನಂಗೆ ಇದು ಫ್ಯೂಚರ್ಗೆ. ನಾನು ಯಾವಾಗ ಪ್ರೊಡ್ಯೂಸ್ ಮಾಡ್ತೀನೋ ಸೊ ಒಂದು ಮ್ಯೂಸಿಕ್ ಇರಲಿ, ಇವಾಗ ಮೊನ್ನೆನು ಮ್ಯೂಸಿಕ್ ಕಂಪೋಸಿಂಗಲ್ಲಿ ಕೂತಿದ್ವಿ ನಾನು ನನ್ನ ತಮ್ಮ. ಸೊ ಈ ಸಿನಿಮಾದಲ್ಲಿ ಒಂದೊಂದು ಹೆಜ್ಜೆಗೂ ನಾನು ನನ್ನ ತಮ್ಮ ಜೊತೆಗೆ ಇರ್ತೀನಿ. ಓಕೆ, ಹೇಗೆ ಬರ್ತದೆ ಮ್ಯೂಸಿಕ್ ವರ್ಕ್, ಹೇಗೆ ನಡೀತಾ ಇದೆ? ಖಂಡಿತ ತುಂಬಾ ಚೆನ್ನಾಗಿ ಸಾಂಗ್ಸ್ ಇದೆ. ಬರೀ 3 ಸಾಂಗ್ ಶೂಟ್ ಮಾಡಿದೀವಿ. ಲೈಕ್ ರೀಸೆಂಟ್ ಆಗಿ ಒಂದು ಡ್ಯುಯೆಟ್ ಸಾಂಗ್ ಕಂಪೋಸ್ ಆಯಿತು, ತುಂಬಾ ಚೆನ್ನಾಗಿ ಬಂದಿದೆ ಅದು. ಹರ್ಷ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡ್ತಾರೆ, ಅವರು ಬಂದಿದ್ರು ಒಂದು ಡಿಸ್ಕಷನ್ಗೆ, ತುಂಬ ಇಷ್ಟ ಆಯ್ತು ಅವ್ರಿಗೆ ಸಾಂಗ್. ಸೊ ಡಿಫ್ರೆಂಟ್ ಆಗಿ ಮಾಡ್ಬೇಕು ನಾವು ಈ ಸಾಂಗ್ನ ಅಂತ ಪ್ಲಾನ್ ಮಾಡ್ತಾ ಇದೀವಿ. 3 ಸಾಂಗ್ ಶೂಟ್ ಆಗಿದೆ, ಇನ್ನೂ 3 ಸಾಂಗ್ ಇದೆ. ತಿರ್ಗಾ ಸಕ್ರೇಶ್ಪುರ್ಗೆ ಹೋಗ್ಬೇಕು ನಾನು ಇನ್ನೊಂದು ಸಾಂಗ್ ಶೂಟ್ ಮಾಡೋಕ್ಕೆ. ಮುಗಿಲ್ಪೇಟೆ ಮ್ಯೂಸಿಕ್ ಬಗ್ಗೆ ಮಾತಾಡ್ತಿದೀವಿ ಅಲ್ವಾ, ಸೊ ಅದಕ್ಕೆ ಸಂಬಂಧಪಟ್ಟಿದ್ ಒಂದ್ ಬೈಟ್ ಇದೆ ನೋಡೋಣ. ಹಾಯ್ ಮನು ಸರ್, ನಮಸ್ತೆ. ನಿಮ್ಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಅಭಿನಯಿಸಿದಂತ ಸಾಹೇಬ ಸಿನಿಮಾ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಅದರಲ್ಲಿ ನಿಮ್ಮ ಅಭಿನಯ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಈಗ ಮುಗಿಲ್ಪೇಟೆ ಅಂತ ಇದ್ದೀರಾ, ಅದ್ರಲ್ಲಿ ನಾನು ಕೂಡ ಒಂದು ಹಾಡು ಬರ್ತೀನಿ. ಶ್ರೀಧರ್ ಸರ್ ಸಕಲ ಮ್ಯೂಸಿಕ್ ಮಾಡಿದ್ದಾರೆ, ಆ್ಯಂಡ್ ಎಲ್ಲ ಒಳ್ಳೇದಾಗಲಿ ಮುಗಿಲ್ಪೇಟೆಗೆ ಅಂತ ಒಂದು ಕಡೆಯಿಂದ ನಾನು ವಿಶಸ್ ತಿಳಿಸ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ. ಯಾವ ಸಾಂಗ್ ಬರ್ದಿರೋದು? ಅವ್ರದೇ ಮೇಜರ್ ಸಾಂಗ್ ಇರೋದು. ಹೌದಾ? ಯಾವ ಸಾಂಗ್ ಅಂದ್ರೆ ಲೈಕ್ ಇಂಟ್ರೊಡಕ್ಷನ್ ಸಾಂಗ್ ಅಥವಾ ರೊಮ್ಯಾಂಟಿಕ್ ಸಾಂಗ್? ಯಾವ ಸಾಂಗ್ ಕೊಟ್ಟಿದ್ದಾರೆ? ಒಂಥರ ಫೋಕ್ ಪ್ಲಸ್ ಕ್ಲಾಸ್ ಸಾಂಗ್ ಅದು. ಇಡೀ ಕಥೆನ ಆ ಸಾಂಗ್ ಅಲ್ಲೇ ಹೇಳ್ತೀವಿ ನಾವು. ಸೊ ಅದಕ್ಕೆ ಆ ಮೇಜರ್ ಸಾಂಗ್ ನ ಅವ್ರಿಗೆ ಕೊಟ್ಟಿದೀವಿ. ನನ್ನ ಪ್ರಕಾರ ನನ್ನ ಫೇವ್ರೆಟ್ ಸಾಂಗ್ ಅದು. ನನಗೆ ನಾನು ವಿಕ್ಕಿ ಹತ್ರ ಕೂತ್ಕೊಂಡು ಮನೆ ಡಿಸ್ಕಸ್ ಮಾಡ್ತಿರುವಾಗ ಯಾವುದು ಶೋರ್ ಶಾರ್ಟ್ ಹಿಟ್ ಸಾಂಗ್ ಅಂದಾಗ ವಿಕ್ಕಿ ಬೇರೆ ಸಾಂಗ್ ಹೇಳ್ತಿದ್ದ, ನಾನು ಇದೇ ಶೋರ್ ಶಾರ್ಟ್ ಹಿಟ್ ಅಂತ ಹೇಳಿದ್ರೆ ಚೇತನ್ ಸರ್ ಬರ್ದಿದ್ದ ಸಾಂಗ್. ಆ ಫಸ್ಟ್ ಎರಡು ಲೈನ್ ಹಿಟ್ ಆಗತ್ತೆ ಅಂತ ನನಗೊಂದು ಫೀಲಿಂಗ್ ನನಗೆ. ಸೊ ನೀವು ಮಾತಾಡುವಾಗೆಲ್ಲ ವಿಕ್ಕಿ ಹೆಸರು ತಗೊಳ್ತಿದ್ದೀರಾ ಸಾಕಷ್ಟು ಸಲ. ಸೊ ನಾವು ನೋಡಿದಂಗೆ ವಿಕ್ರಮ್ ನಿಮ್ಗೆ ತುಂಬಾನೇ ಸಪೋರ್ಟಿವ್ ಅಂತ ಅನಿಸ್ತಾರೆ. ಸೊ ತಮ್ಮಂಗಿಂತ ಅಣ್ಣ ಅಂತ ಹೇಳ್ಬೋದಾ? ಅಷ್ಟೊಂದು ಕೇರ್ ಮಾಡ್ತಾರೆ, ಅಷ್ಟೊಂದು ಸಪೋರ್ಟಿವ್. ಎಲ್ಲ ಕಡೆ ಅವ್ನ ಅಣ್ಣ ಅಂತ ಕರೆಯೋದು, ನನ್ನೇ ತಮ್ಮ ಅಂತ ಕರೆಯೋದು. ಹೇಳಿ, ಅವ್ರ ಬಗ್ಗೆ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ, ನಿಮ್ಮನ್ನ ಎಷ್ಟು ಕೇರ್ ಮಾಡ್ತಾರೆ, ನಿಮ್ಮ ಕರಿಯರ್ ಬಗ್ಗೆ ಎಷ್ಟು ಕನ್ಸರ್ನ್ಡ್ ಅವರು? ಇಲ್ಲ, ಈಸ್ ವೆರಿ ಥ್ಯಾಂಕ್ಫುಲ್ ನಾನು ಆ ಥರ ಒಂದು ತಮ್ಮ ಸಿಗಕ್ ನನಗೆ. ಯಾಕಂದರೆ ಅವನದು ಸಿನಿಮಾ ನಡೀತಿದೆ, ತ್ರಿವಿಕ್ರಮ ನಡೀತಿದೆ, ಅದು ಒಂದು ದೊಡ್ಡ ಬಜೆಟ್ ಸಿನಿಮಾ, ತುಂಬ ಹೈಪ್ ಇರುವಂಥ ಸಿನಿಮಾ ಅದು, ಅವನದು ಡೆಬ್ಯೂ ಸಿನಿಮಾ. ಬಟ್ ಅವನಿಗೆ ಯಾವತ್ತಿದ್ರೂ ಅವ್ರ ಅಣ್ಣನೇ ಫಸ್ಟ್ ಅವನಿಗೆ. ಅವನ ಸಿನಿಮಾ ನನ್ನ ಸಿನಿಮಾ ಅಂತ ಬಂದರೆ ಅವ್ನ ಸಿನಿಮಾನು ಬೇಕು ಅವನಿಗೆ, ಬಟ್ ನನ್ನ ಸಿನಿಮಾ ಒಂದು ಸ್ಟೆಪ್ ಹೈಯರ್ ಆಗಿ ಬಂದು ಕೆಲಸ ಮಾಡ್ತಾನೆ ಅವನು. ಮುಗಿಲ್ಪೇಟೆಯಲ್ಲಿ ಇವಾಗ ನಾವು ತೀರ್ಥಹಳ್ಳಿ ಶೂಟಿಂಗ್ ಮಾಡ್ತಿದ್ವಿ, ಅವನಿಗೆ ಶೂಟಿಂಗ್ ಮುಗೀತು, ಒಬ್ಬನೇ ಬಂದ 8 hours ಓಡಿಸ್ಕೊಂಡು, ಅವನೊಬ್ಬನೇ ಬಂದ, 2 days ಇದ್ದ, ವಾಪಸ್ ಹೋದ. ನಾನು ಬೇಡೋ ಬರಬೇಡ, ಏನು ಕೆಲಸ ನಿಂಗೆ ಇಲ್ಲ, ನಾನು ನೋಡಬೇಕು, ನಾನು ನೋಡಬೇಕು, ಬರ್ತಾನೆ ಒಬ್ಬನೇ ಬರ್ತಾನೆ, ಬಹುಶಃ ನಾನು ಅದನ್ನು ಮಾಡಲ್ಲ, ನಾನು ಮಾಡಲ್ಲ ಅನಿಸುತ್ತೆ. ಬಟ್ ಅವನಿಗೆ ಅದೇನೋ ಗೊತ್ತಿಲ್ಲ, ಅವನಿಗೆ ಫಸ್ಟಿಂದಾನೆ ಸಾಹೇಬ ಶೂಟಿಂಗಿಂದನೂ ಅವನಿಗೆ ಅವ್ರ ಅಣ್ಣನ ಜೊತೆನೇ ಇರಬೇಕು, ಅವರನ್ನ ಸೂಪರ್ ಸ್ಟಾರ್ ಆಗಬೇಕು. ಇವಾಗ ಮುಗಿಲ್ಪೇಟೆಯಲ್ಲಿ ತುಂಬಾ ಕೆಲಸ ಮಾಡ್ತಾನೆ ಅವನು. ಇವಾಗ ಪ್ರಾರಂಭನೂ ಎಡಿಟಿಂಗ್ ರೂಮ್ಗೆ ಹೋದ, ಅವನು ಟೀಸರ್ ಕಟ್ ಮಾಡ್ತಾನೆ, ಅವನಿಗೆ ಸಿನಿಮಾ ಬಗ್ಗೆ ಗೊತ್ತಿರಲ್ಲ, ಬಟ್ ಆದರೂ ಅವನೊಂದು ನಮ್ಮ ಅಣ್ಣ ಅಂತ ಹೋಗ್ತಾನೆ. ಸೊ ನಾನು ರೇಗಿಸ್ತಾ ಇರ್ತೀನಿ ನನ್ನ ಮ್ಯಾನೇಜರ್ ಥರ ನೀನು ಅಂತ, ಬಟ್ ಖಂಡಿತ ಇಲ್ಲ, ಬಟ್ ಐ ಆಮ್ ವೆರಿ ಲಕ್ಕಿ. ಅವರು ಹೇಳ್ತಿರ್ತಾರೆ ಅವ್ರದ್ದೇನಾದರೂ ಟೀಸರ್ ರಿಲೀಸ್ ಆದಾಗ ಹೇಗಿತ್ತು ನಿಮ್ಮ ಮನೇಲಿ ಎಲ್ಲ ರಿಯಾಕ್ಷನ್ ಅಂದರೆ, ಗೊತ್ತಿಲ್ಲ ನಾಳೆ ನೋಡ್ಬೇಕು ನಮ್ಮ ಅಪ್ಪ ಏನು ಹೇಳ್ತಾರೆ, ನಮ್ಮ ಅಣ್ಣ ಏನು ಹೇಳ್ತಾರೆ, ಅದು ತುಂಬ ಇಂಪಾರ್ಟೆಂಟ್ ನನಗೆ ಅಂತ ಇವಾಗಲೇ ಕೇಳಿದ್ರೆ ನೀವು ಹೇಳ್ತಿರಂತಲ್ಲ ಅವ್ರಿಗೆ, ಇವತ್ತು ಹೇಳ್ದ ನಾಳೆ ಹೇಳ್ತೀನಿ ಹೋಗು, ಟೀಸರ್ ರಿಲೀಸ್ ಆದ್ಮೇಲೆ ರಿಯಾಕ್ಷನ್ ಕೊಡ್ತೀನಿ ಹೋಗು ಅಂತ ಅವ್ನು ಹೇಳೋದೇ ಇಲ್ಲ ಯಾವಾಗಲೂ ಅದು ಇದು ಅಂತ. ಸಾಕಷ್ಟು ಇಲ್ಲ, ಅವನಿಗೆ ಭಯ ನನಗೆ ತೋರ್ಸೋಕ್ಕೆ ಜಾಸ್ತಿ. ಹಾಂ, ಅದು ಹೇಳಿದ್ದಾರೆ, ಅದು ಯಾಕೋ ನನಗೆ ಗೊತ್ತಿಲ್ಲ. ಬಟ್ ನಂದು ಮಾತ್ರ ಅವನ್ನೆಲ್ಲ ಫಸ್ಟೇ ನೋಡಬೇಕು, ಅವನು ನನಗೇನು ತೋರಿಸಿಲ್ಲ. ಇವಾಗ ಟೀಸರ್ ಬಂದು ನಾಳೆ ರಿಲೀಸ್ ಒಂದು ತ್ರಿವಿಕ್ರಮ, ಪ್ರೀವಿಯಸ್ ಡೇ ತೋರಿಸ್ತವನೆ, ನಾನು ಚೆನ್ನಾಗಿಲ್ಲ ಅಂತ ಹೆಂಗೆ ಹೇಳಿ ನಾನು, ಇವಾಗ ನಾನು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅವ್ನು ಕ್ಲೆವರ್ ಆಗಿ ಮೂವ್ ಮಾಡ್ತಾನೆ ಅದನ್ನೆಲ್ಲ. ಬಟ್ ನಂದು ಮಾತ್ರ ಎಡಿಟಿಂಗ್ ರೂಮ್ಗೆ ಹೋಗಿ ನೋಡ್ತಾನಂತೆ, ನನಗೆ ಬಂದು ಬೈತಾನಂತೆ, ನೀನು ಚೆನ್ನಾಗಿ ಮಾಡಿಲ್ಲ ಅಂತಾನೆ, ಎಲ್ಲ ಮಾಡ್ತಾನೆ. ಬಟ್ ನಮಗೇನು ತೋರಿಸಲ್ಲ. ಇವಾಗ್ಲೂ ಮೊನ್ನೆ ಕೂತ್ಕೊಂಡು ತ್ರಿವಿಕ್ರಮ ಸಿನಿಮಾ ನೋಡ್ಬೇಕು, ಇವಾಗ ನಾನು ನೋಡಿ ಏನು ಮಾಡಲಿ, ಅಪ್ಪನ ಹತ್ರ ಜಾಸ್ತಿ ಬೈಸ್ಕೊಳ್ಳೋದು ಅಥವಾ ಸಜೆಷನ್ ತಗೊಳ್ಳೋದು ಯಾರು ಇಬ್ಬರಲ್ಲಿ? ಇಲ್ಲ, ಇವಾಗ ಖಂಡಿತ ಇವಾಗ ಸಿ ಮುಗಿಲ್ಪೇಟೆ ನಾವು ಲಾಸ್ಟ್ ಇಯರ್ ನಾವು ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ವಿ, 2019 ಶೂಟಿಂಗ್ ಮಾಡಿದಾಗ ಕಾನ್ಫಿಡೆಂಟ್ ಆಗಿದ್ವಿ, ಇವಾಗಲೂ ಕಾನ್ಫಿಡೆಂಟ್ ಆಗಿ ಇದ್ದೀವಿ. ಬಟ್ ಒಂದು ಲಾಕ್ಡೌನ್ ಪೀರಿಯಡ್ ಅಲ್ಲಿ ಒಂದು ಡಿಸ್ಕಷನ್ ನಡೀತು ನಂಗೂ ನನ್ನ ತಮ್ಮಂಗೂ ಡ್ಯಾಡಿಗೂ. ಓಕೆ, ಅ ಹೆಲ್ದಿ ಡಿಸ್ಕಷನ್. ಸೊ ಅದರಲ್ಲಿ ಕತೆ ಹೇಳುವಾಗ ಡ್ಯಾಡಿ ತುಂಬ ಡೌಟ್ಸ್ ಕೇಳಿದ್ರು. ಸೊ ನಾವು ಆ ಒಂದು ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿರಲಿಲ್ಲ. ಓಕೆ, ಸೊ ಇವತ್ತು ನಾವು ಆ ಡಿಸ್ಕಷನ್ ಆದಮೇಲೆ ಡ್ಯಾಡಿ ಇನ್ಪುಟ್ಸ್ ಕೊಟ್ಟಮೇಲೆ ಇವತ್ತು ಕಂಪ್ಲೀಟಾಗಿ ಸ್ವಲ್ಪ ಆ ಪಾಯಿಂಟ್ಸ್ನ ಟೇಕ್ ಕೇರ್ ಮಾಡಿಕೊಂಡು
ಕರೆಕ್ಟಾಗಿ ಇವಾಗ ಡಾಟ್ಸ್ನ ಫಿಲ್ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಓಕೆ, ಇಬ್ಬರು ಸಿನಿಮಾಗೂ ಅಪ್ಪ ಸಜೆಷನ್ ಕೊಡ್ತಾರೆ, ಕುತ್ಕೊಂಡು ಕತೆ ಕೇಳ್ತಾರೆ, ಏನಾದರೂ ಇದ್ರೆ ಇಲ್ಲ. ನಾನು ನನ್ನ ಸಾಹೇಬ ಆದಮೇಲೆ ಎಲ್ಲ ನಂದೇ ಡಿಸಿಷನ್ ಇರೋದು. ಓಕೆ, ನಾನೇ ಎಲ್ಲ ಕತೆ ಕೇಳೋದು, ನನಗಿಷ್ಟ ಆದ್ರೆ ನಾನು ಮಾಡ್ತೀನಿ. ನನಗೆ ಆ ಪಾತ್ರ ನಾನು ಕೇಳಿ ಇದು ಮಾಡೋಕ್ಕಾಗತ್ತೆ, ನನಗಿದು ಸೂಟ್ ಆಗತ್ತೆ ಅಂತ ಅನ್ಸಿದ್ರೆ ನಾನು ಖಂಡಿತ ಮಾಡ್ತೀನಿ ನಾನು. ಓಕೆ, ವಿಕ್ಕಿ ಅವ್ರ ವಿಚಾರದಲ್ಲಿ, ವಿಕ್ಕಿ ಅವ್ರದ್ದು ತ್ರಿವಿಕ್ರಮ ನನ್ನ ಕತೆ ಗೊತ್ತಿಲ್ಲ. ಓಕೆ, ನನಗೆ ಲೈನ್ ಗೊತ್ತಷ್ಟೇ, ನನಗೆ ಡೀಟೇಲ್ ಗೊತ್ತಿಲ್ಲ ನನಗೆ. ಬಟ್ ನಂದು ಎಲ್ಲ ಡೀಟೇಲ್ ಅವನಿಗೆ ಗೊತ್ತು, ಬಟ್ ಅವನು ನನಗೆ ಗೊತ್ತಿಲ್ಲ. ಡ್ಯಾಡಿ ಡಿಸಿಷನ್ ತೊಗೊಂಡಿದ್ದು ತ್ರಿವಿಕ್ರಮ ಅದು. ಓಕೆ ಓಕೆ ಫೈನ್. ಸೊ ಒಂದಷ್ಟು ಸ್ಪೆಷಲ್ ಬೈಟ್ಸ್ ಎಲ್ಲ ನೋಡಿದ್ವಿ, ಇನ್ನೊಂದಿದೆ ಅದು ನಿಮಗೆ ಸ್ಪೆಷಲ್ ಅನ್ಸ್ಬೋದು ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಸೊ ಸ್ಪೆಷಲ್ ಇದೆ, ಡ್ಯಾಡಿ ಒಬ್ರು ಇದ್ರೆ ಸ್ಪೆಷಲ್, ಅದು ಬಿಟ್ಟರೆ ಇಲ್ಲ. ಹಾಯ್ ಮನೋ, ಸರ್ಪ್ರೈಸ್ ಆಯ್ತಾ? ಸರ್ಪ್ರೈಸ್ ಆಗಲಿ ಅಂತಲೇ ಈ ವಿಡಿಯೋ ಮಾಡ್ತಿರೋದು. ಫಸ್ಟ್ ಆಫ್ ಆಲ್ ಹ್ಯಾಪಿ ಸಂಕ್ರಾಂತಿ. ಈ ಆಪರ್ಚುನಿಟಿ ತಗೊಂಡು ನಾನು ಕನ್ನಡ ಜನತೆಗೆ ನಿನ್ನ ಬಗ್ಗೆ ಎರಡು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು, ಇವನು ತುಂಬ ಡೇರಿಂಗು ಮತ್ತು ಡ್ಯಾಶಿಂಗು. ಎರಡನೇದು, ಈಸ್ ವೆರಿ ಚಾಲೆಂಜಿಂಗ್ ಬಟ್ ಇನ್ ಎ ಹೆಲ್ತಿ ವೇ, ಮತ್ತು ತುಂಬ ಕಾಂಪಿಟೇಟಿವ್ ಕೂಡ. ಸೊ ಇದೇ ಸಂದರ್ಭದಲ್ಲಿ ನನ್ನಿಂದ ನಿಮಗೊಂದು ಪ್ರಶ್ನೆ ಇದೆ, ಅದೇನೆಂದರೆ ಒಂದು ಮರೆಯಲಾಗದ ಘಟನೆ ನಿನ್ನ ಸ್ನೇಹಿತರ ಜೊತೆ ಯಾವುದದು? ನಮ್ಮ ಜೊತೆನೂ ಇರ್ಬೋದು, ನಂದು ನಿಂದು ಇರ್ಬೋದು, ಇಲ್ಲ ನಂದು ಮತ್ತು ಅದು ಫ್ರೆಂಡ್ಸ್ದು ಇರ್ಬೋದು, ಅದು ಯಾವುದು? ಅದನ್ನು ನೀನು ಈಗ ಎಲ್ಲರಿಗೂ ತಿಳಿಸು. ಯುವರ್ ಫ್ರೆಂಡ್ ರಾಕೇಶ್, ಯುಎಸ್ ಇಂದ. ಮರೆಯಲಾಗದ ಒಂದು ಘಟನೆ, ಒಂದು ಬ್ಯಾಚುಲರ್ಸ್ ಪಾರ್ಟಿಗೆ ಗೋವಾಗೆ ಹೋಗಿದ್ವಿ ನಾವು. ಓಕೆ, ಒಂದು 3 ಇಯರ್ಸ್ ಬ್ಯಾಕ್. ನನ್ನ ತಮ್ಮಂದು, ನನ್ನ ಕಸಿನ್ ತಮ್ಮಂದು, ತುಂಬ ಮಜಾ ಮಾಡಿದ್ವಿ. ಇಡೀ ದಿನ ಪೂಲಲ್ಲೇ ಇದ್ವಿ ನಾವು, ಅದೇನೋ ಕ್ಯಾಚ್ ಬಾಲ್ ಕ್ಯಾಚಿಂಗ್ ಏನೋ ಮಾಡಿಕೊಂಡು. ಇವನ್ನ ತುಂಬ ಬೈತೀನಿ ನಾನು, ತುಂಬ ರೇಗಿಸ್ತೀನಿ ನಾನು ಇವನು, ಅವನಿಗೆ ಅದು ಇಷ್ಟ ಆಗಲ್ಲ. ಸೊ ಯಾವಾಗಲೂ ಇವನ್ನ ರೇಗಿಸ್ಕೊಂಡೇ ಇರ್ತೀನಿ. ಇವಾಗಲೂ ಅವ್ನಿಗೆ ನನ್ನ ಮೇಲೆ ಬೇಜಾರು ಇರುತ್ತೆ, ನಾನು ವಿಡಿಯೋ ಕಾಲ್ ಸರಿಗೆ ಮಾಡಲ್ಲ ಅವನಿಗೆ. ತಿಂಗ್ಳಿಗೆ ಒಂದ್ಸಲ ಫೋನ್ ಮಾತಾಡಲ್ಲ ನಾನು. ಒಂದೊಂದ್ಸಲ ವಿಕ್ಕಿ ಹತ್ರ ಕಂಪ್ಲೇಂಟ್ ಮಾಡಿದ ನಾನು ಮೊನ್ನೆ, ನಿಮ್ಮ ಅಣ್ಣ ನನ್ನ ಹತ್ರ ಮಾತಾಡಲ್ಲ ಅಂತ. ಬಟ್ ಮಾತಾಡಿದ್ರೆ ಎರಡವ್ರು ಮಾತಾಡ್ಬೇಕು ಇವನ ಹತ್ರ, ಅದಕ್ಕೆ ನಾನು ಮಾತಾಡಲ್ಲ. ಅವ್ರು ಜಾಸ್ತಿ ಅವನೆಲ್ಲ ವಿಚಾರ ತಿಳ್ಕೊತಾನೆ, ಏನ್ ಮಾಡ್ತಿದ್ಯಾ ಹಿಂಗೆ ಸಿನಿಮಾ. ಅವನಿಗೆ ಒಂದು ರೈಟರ್ ಆಗೋ ಒಂದು ಆಸೆ ಅವನಿಗೆ. ಓಕೆ, ಸೊ ಅವ್ನು ಲಿರಿಕ್ಸ್ ಕೇಳ್ತಾನೆ, ಲಿರಿಕ್ಸ್ ಎಕ್ಸ್ಪ್ಲನೇಷನ್ ಕೊಡಬೇಕು ಅವನಿಗೆ, ಶೂಟಿಂಗ್ ನಾನು ಹಿಂಗೆ ಮಾಡಿದೆ ಅಂತ ತೋರಿಸ್ಬೇಕು ಅವನಿಗೆ, ಸುಮ್ಮ ತಲೆ ತಿಂತಾನೆ. ಸೊ ಅದಕ್ಕೆ ನಾನು ಫ್ರೀ ಇದ್ದಾಗ ನಂಗೆ ಬೋರ್ ಹೊಡಿತಿರುವಾಗ ಅವ್ನಿಗೆ ಫೋನ್ ಮಾಡ್ತೀನಿ. ಬಟ್ ವೈ ಮಿಸ್ ಹಿಮ್. ಇಡೀ ಟೀಮ್ ಅವನ್ನ ಅದನ್ನೋ ಒಂದ್ಸಲ ನೆನೆಸ್ಕೋತೀವಿ ನಾವೆಲ್ಲ ಅದು ಹೋದಾಗ. ರಾಕೇಶ್ ಇರಬೇಕಾಗಿತ್ತು, ಬಿಕಾಸ್ ಅವನಿಗೆ ಕೋಪ ಬಂದಿರೋದು ನಾನು ನೋಡೇ ಇಲ್ಲ. ನೀವು ಹೇಳ್ತಾ ಇದ್ರಿ ನಾನು ತುಂಬ ರೇಗಿಸ್ತೀನಿ ಅಂತ, ಶಾನ್ವಿನೂ ಅದೇ ಹೇಳ್ತಾ ಇದ್ರು ತುಂಬ ರೇಗಿಸ್ತಾ ಇರ್ತಾರೆ ಹಂಗಿನ ಅಂತ. ಮನು ಆ ಥರ ಕ್ಯಾರೆಕ್ಟರಾ ಅಂತ ಒಂದ್ಸಲ ಡೌಟ್ ಆಗುತ್ತೆ. ಇಲ್ಲ, ಖಂಡಿತ ಆ ಥರ ಕ್ಯಾರೆಕ್ಟ್ರೇ. ನನ್ನ ತಮ್ಮಗೂ ತುಂಬ ರೇಗಿಸ್ತೀನಿ, ನನ್ನ ತಂಗಿಗೂ ತುಂಬ ರೇಗಿಸ್ತೀನಿ, ನಮ್ಮ ಅಮ್ಮಗೂ ತುಂಬ ರೇಗಿಸ್ತೀನಿ. ಬಟ್ ಆ ಕ್ಯಾರೆಕ್ಟರ್ ನಾನೆಲ್ಲೂ ಆಚೆ ತೋರ್ಸಕ್ಕೆ ಹೋಗಲ್ಲ ಅಷ್ಟೇ. ಅದೇ ಯಾಕೆ ಅದು ಗೊತ್ತಿಲ್ಲ. ಫಸ್ಟಿಂದಾನೇ ನಾನು ಸ್ವಲ್ಪ ರಿಸರ್ವ್ ಟೈಪ್ಸೆ ನಾನು. ನಾನು ಅಷ್ಟು ಈಸಿಯಾಗಿ ಮಿಂಗಲ್ ಆಗಲ್ಲ, ನಾನು ಅಷ್ಟು ಈಸಿಯಾಗಿ ಫ್ರೆಂಡ್ಸ್ ಆಗಲ್ಲ. ಸೊ ಎಲ್ಲರೂ ಅದನ್ನು ಓ ಇವಂಗೆ ತುಂಬ ಆ್ಯಟಿಟ್ಯೂಡ್ ಅನ್ಕೋತಾರೆ. ಖಂಡಿತ ಆ್ಯಟಿಟ್ಯೂಡ್ ಅಂತೂ ಖಂಡಿತ ಇಲ್ಲ ನನಗೆ, ಜಸ್ಟ್ ನಾನು ನನ್ನ ಪಡಗೆ ನಾನು ಇರ್ತೀನಿ ಅಷ್ಟೇ. ಓಕೆ ಫೈನ್, ಒನ್ ಲಾಸ್ಟ್ ಬೈಟ್. ಇದು ಬಿಕ್ಕಿನ ನೋ ಚೇ, ನೀವು ರಾಂಗ್ ಗೆಸ್ ಮಾಡ್ತಿದ್ದೀರಾ. ನೀವು ನಂಗೆ ಐಡಿಯಾ ಹಿಂಟ್ ಕೊಡಬೇಕಲ್ಲ. ಇಲ್ಲ, ಇವಾಗ ನೋಡಿ, ಮುಗಿಲ್ಪೇಟೆ ಆ ಒಂದು ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ ಒಂದು ಕತೆ ಇದೆ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ, ಸರ್ ಸುಮಾರು 4 ವರ್ಷದ ಕೆಳಗೇ ಪ್ಲ್ಯಾನ್ ಮಾಡಿದಂತಹ ಒಂದು ಸಬ್ಜೆಕ್ಟ್ ಇದು. ಆವಾಗ ಮನೋರಂಜನ್ ರವಿಚಂದ್ರನ್ ಅವರ ಸಾಹೇಬ ಚಿತ್ರ ಕೂಡ ಇನ್ನು ಮೂಡ್ ಬಂದಿರಲಿಲ್ಲ, ಅದು ಶೂಟಿಂಗಲ್ಲಿ ಇದ್ರು ಚಿತ್ರ. ಸೊ ಒಂದು ಪ್ಲ್ಯಾನ್ ಪ್ರಕಾರ ಹೋದಂಥ ಒಂದು ಸಬ್ಜೆಕ್ಟು. ಸರಿ ಸುಮಾರು ಒಂದು 14 ವರ್ಷ ಮಾಡಿದ್ದೀವಿ ಅಂತ ಹೇಳಿ, ಒಂದೊಂದು ಕ್ಯಾರೆಕ್ಟರ್ಸ್ಗಳನ್ನೂ ಕೂಡ ಮೋಲ್ಡ್ ಮಾಡಿ ಅದು ಹೀಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದಂತಹ ಒಂದು ಸಬ್ಜೆಕ್ಟ್ ಇದು. ಸೊ ಅದಕ್ಕೆ ಮನೋರಂಜನ್ ರವಿಚಂದ್ರನ್ ಅವ್ರಿಗೆ ಮುಗಿಲ್ಪೇಟೆ ಅಂದರೆ ಒಂಥರ ಒಲವು ಜಾಸ್ತಿ ಅಂತ ಹೇಳ್ಬೋದು. ಇದೊಂದು ಡ್ರೀಮ್ ಪ್ರಾಜೆಕ್ಟ್ ಈ ಟೀಮ್ದು ಅಂತ ಹೇಳ್ತೀನಿ. ಯಾಕೆಂದರೆ ಇದು ನನ್ನ ಸಿನಿಮಾ ಅಂತ ಹೇಳಲ್ಲ, ಇದು ನನ್ನ ಇಡೀ ಟೀಮ್ನ ಸಿನಿಮಾ. ಯಾಕಂದರೆ ಇಲ್ಲಿ ನನ್ನೊಬ್ಬನ ಶ್ರಮ ಇಲ್ಲ, ಪ್ರತಿಯೊಬ್ಬರೂ ಶ್ರಮ ಹಾಕಿದ್ದಾರೆ. ನಾ ಸುಮಾರು 6 ಸಾಂಗ್ ಇದೆ, 4 ಫೈಟ್ ಕೊಡ್ತಾ ಇದ್ದೀವಿ. ಒಂದು ಫುಲ್ ಪ್ಯಾಕೇಜ್ ನಿಮಗೆ. ಇದು ಓನ್ಲಿ ಮುಗಿಲ್ಪೇಟೆ ಅಂದರೆ ಏ ಒಂದು ಲವ್ ಸ್ಟೋರಿ ಅಪ್ಪ ಆ ರೀತಿ ಅಲ್ಲ, ಅಥವಾ ಒಂದು ಕಾಮಿಡಿ ಅಪ್ಪ ಅಥವಾ ಒಂದು ಆ್ಯಕ್ಷನ್ ಇಲ್ಲ, ಅದೊಂದು ರಸಾಯನ ಫುಲ್ ಪ್ಯಾಕೇಜ್ ಮೂವಿ ಅಂತ ಹೇಳ್ತೀನಿ. ಒಂದು ಹೆಮ್ಮೆಯಿಂದ ಹೇಳಬಲ್ಲ ಏನು ಅಂದರೆ, ಮನೋರಂಜನ್ ಅವರು ಈ ಎರಡು ಸಿನಿಮಾದಲ್ಲಿ ನಿಮ್ಗೆ ಹೇಗೆ ಕಾಣಿಸಿದ್ರು ಗೊತ್ತಿಲ್ಲ, ಆದರೆ ಈ ಸಿನಿಮಾದಲ್ಲಿ ಮನೋರಂಜನ್ ರವಿಚಂದ್ರನ್ ಅವರು ಬೇರೆ ಥರನೇ ಕಾಣಿಸ್ತಾರೆ. ಸೂಪರ್ ಅಲ್ಲ ಹೇಳಿ, ನಿಮ್ಮ ಡೈರೆಕ್ಟರ್ ಬಗ್ಗೆ, ಅವ್ರ ವರ್ಕ್ ಬಗ್ಗೆ. ವೆರಿ ಗುಡ್ ರೈಟರ್. ನಾನು ಸಾಹೇಬ ರಿಲೀಸೇ ಆಗಿರಲಿಲ್ಲ, ಅವಾಗಲೇ ಬಂದು ಕತೆ ಹೇಳಿದ್ದವರು.
ರಣಧೀರ ಫೋಟೋಸ್ ನೋಡಿ ಅದಕ್ಕೊಂದು ಪೋಸ್ಟರ್ ಮಾಡಿ ಸರ್ ನನಗೇನೋ ನಾನು ಬರೆದಿರೋ ಕತೆಗೆ ನೀವೇ ಸೂಟ್ ಆಗ್ತೀರಾ ಅಂತ ಬಂದಿದ್ದು. ತುಂಬ ನಗ್ತಾನೆ ಇದೆ ಆ ಕತೆಯಲ್ಲಿ. ನಾನು ರೀಡಿಂಗ್ ಟೈಮಲ್ಲಿ ಇನ್ನೂ ನೆನಪಿದೆ ನನಗೆ, 4 ಇಯರ್ಸ್ 5 ಇಯರ್ಸ್ ಬ್ಯಾಕ್ ಇರಬೇಕು. ನನ್ನ ಫ್ರೆಂಡ್ ಯಾವಾಗ ಬಂದು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ನು, ನಾನು ಈ ಕತೆ ಕೇಳು ತುಂಬ ಚೆನ್ನಾಗಿದೆ ಅಂತ. ನಾನು ಟೆಚ್ಚಲ್ಲಿ ಯಾವಾಗಲೂ ಇದ್ದೆ ಬರದ ಜೊತೆ, ಆ ಕತೆ ಯಾರಿಗೂ ಕೊಡೋಕೆ ಹೋಗ್ಬೇಡ, ನಾನು ಮಾಡೇ ಮಾಡ್ತೀನಿ ಅಂತ. ಓಕೆ ಸರ್, ನನ್ನ ಪ್ರೊಡ್ಯೂಸರ್ ಕೇಳ್ದ, ಇಮಿಡಿಯೇಟಾಗಿ ಇಷ್ಟ ಆಗೋಯ್ತು ಅವನಿಗೂ. ವೆರಿ ಗುಡ್ ರೈಟರ್, ಹಾರ್ಡ್ ವರ್ಕರ್, ಜಗಳ ತುಂಬ ಆಡ್ತೀವಿ, ಮೊನ್ನೆನೂ ಜಗಳ ಆಡಿದ್ವಿ ಡಿಸ್ಕಷನಲ್ಲಿ. ಫ್ಲೆಕ್ಸಿಬಲ್, ಪಾಯಿಂಟ್ಸ್ ಕೇಳ್ತಾರೆ, ಇಲ್ಲ ಸರ್ ಇಲ್ಲ ಬರತ್ತಿದ್ದು ಚೆನ್ನಾಗಿಲ್ಲ, ಇದು ನನಗೇನು ವರ್ಕೌಟ್ ಆಗಲ್ಲ ಅನಿಸುತ್ತೆ ಅಂತ ಅವನೊಂದು ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಅದಕ್ಕೆ ನಾನೊಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬಟ್ ಇವಾಗ ನಾನು ಕಾಂಪ್ರಮೈಸ್ ಆಗ್ಬೋದು ಒಂದು ಆ್ಯಕ್ಟರ್ ಆಗಿ, ಅದು ಡೈರೆಕ್ಟರ್ ಕೆಲವರು ಕಾಂಪ್ರಮೈಸ್ ಆಗಲ್ಲ, ಅವರೇ ಬರೆದಿರೋ ಒಂದು ಸ್ಕ್ರಿಪ್ಟ್ ಅದು. ಬಟ್ ಭರತ್ ವಿಲ್ ಕಾಂಪ್ರಮೈಸ್ ಇಫ್ ಇ ಫೀಲ್ಸ್ ಎಲ್ಲರೂ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂದಾಗ ಕಾಂಪ್ರಮೈಸ್ ಆಗ್ತಾರೆ. ಅವ್ರು ಹೇಳಿದ ಖಂಡಿತ ನಿಜ, ಇದು ಒಬ್ಬರದು ಶ್ರಮ ಅಂತೂ ಇಲ್ಲ, ಇದು ಇಡೀ ತಂಡ, ವಿ ಆರ್ ಆಲ್ ಒನ್ ಫ್ಯಾಮಿಲಿ ಥರ ವರ್ಕ್ ಮಾಡ್ತಿರೋಂಥ ಸಿನಿಮಾ ಇದು. ಆಕ್ಷನ್ ಸೀಕ್ವೆನ್ಸ್ಗೆ ರೆಡಿ ಆಗ್ತಿದ್ದಾರೆ ಮನು ಅಂತ. ಸೊ ಯಾವ ಥರ ಪ್ರಿಪೇರ್ ಆಗ್ತಿದ್ದೀರಾ? ಸ್ವಲ್ಪ ಬಾಡಿ ಬಲ್ಕ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ಬಲ್ಕ್ ಆಗಿದ್ದೀನಿ ನಾನು, ಬಟ್ ಸ್ವಲ್ಪ ಮಸಲ್ ಬಲ್ಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ತಮ್ಮ ಫೈಟ್ನ ಇಸಲ್ಲ ತುಂಬ ಕೇರ್ ತೊಗೊಂಡು ಮಾಡ್ತಿರುವಂಥ ಫೈಟ್ಸ್ ಇದು. ಓಕೆ. ಯಾಕಂದರೆ ಜನ ನನ್ನ ಇನ್ನೂ ಆ್ಯಕ್ಷನ್ನಲ್ಲಿ ನೋಡಿಲ್ಲ, ಆ್ಯಕ್ಷನ್ ಹೀರೋ ಆಗಿ ನಾನು ಇನ್ನೂ ನೋಡಿಲ್ಲ. ಬಟ್ ಈ ಸಿನಿಮಾದಲ್ಲಿ ಇದೆ ಒಂದು ಕಾಮಿಡಿ ಆ್ಯಕ್ಟಿಂಗ್ ಇರ್ಬೋದು, ಒಂದು ಸೆಂಟಿಮೆಂಟ್, ಒಂದು ಲವ್, ಒಂದು ಆ್ಯಕ್ಷನ್. ಸೊ ಎಲ್ಲ ಈ ಸಿನಿಮಾದಲ್ಲಿ ಒಂದು ಕಮರ್ಷಿಯಲ್ ಪ್ಯಾಕೇಜ್, ಮನೋರಂಜನೆಯಲ್ಲಿ ಇದನ್ನು ಆಗತ್ತೆ ಅಂತ ತೋರಿಸೋದಕ್ಕೆ ಈ ಸಿನಿಮಾ ಮಾಡ್ತಾ ಇದ್ದೀವಿ. ಸೂಪರ್. ಎಸ್, ಸರ್ಪ್ರೈಸ್ ಬೈಟ್ಸ್ ಎಲ್ಲ ಮುಗೀತು. ಸೊ ಇವಾಗ ಇನ್ನೊಂದಷ್ಟು ಸಿನಿಮಾ ವಿಚಾರವಾಗಿ ಮಾತಾಡೋದಾದರೆ, ಮನು ಸಿನಿಮಾ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದಾರೆ, ಏನೆಲ್ಲ ಕನ್ಸು ಕಂಡಿದ್ದಾರೆ ಅಂತ. ಈ ಕ್ವೆಶನ್ ಯಾಕೆ ಅಂತಂದರೆ, 2017 ನೀವು ಲಾಂಚ್ ಆಗಿದ್ದು, 4 ಇಯರ್ಸ್ ಆಯಿತು. ಬಟ್ 4 ಇಯರ್ಸಲ್ಲಿ 2 ಸಿನಿಮಾ ಮಾತ್ರ ಮಾಡಿದ್ದು ಮನು, ಯಾಕೆ? ಯಾಕಂದರೆ ನಾನು ತುಂಬ ಚೂಸಿ, ನಾನು ನಾನಷ್ಟು ಈಸಿಯಾಗಿ ನನಗೆ ಇಂಪ್ರೆಸ್ ಆಗೋದು ತುಂಬ ಕಷ್ಟ. ನಾನು ಒಂದು ಕತೆಗೆ ತುಂಬ ಕತೆ ಕೇಳಿರ್ತೀನಿ ಅಪ್ಪಂತರ, ಎಸ್ ತುಂಬ ಇಂಪ್ರೆಸ್ ಆಗೋದು ತುಂಬ ಕಷ್ಟ ನನಗೆ. ತುಂಬ ಸೀರಿಯಸ್ ಆಗೇ ಇದ್ದೀನಿ ನಾನು, ಸ್ಟಾರ್ ಆಗೋ ಒಂದು ಆಸೆ ಖಂಡಿತ ನನಗಿದೆ. ಅದಕ್ಕಿಂತ ಒಂದು ಸಂಸ್ಥೆ ಇದೆಯಲ್ಲ ನಮ್ಮದು, ಈಶ್ವರಿ, ವೀರಸ್ವಾಮಿ ತಾತ ಆದಮೇಲೆ, ರವಿಚಂದ್ರನ್ ಆದಮೇಲೆ, ಬಾಲಾಜಿ ಅವರು ಆದಮೇಲೆ ನಾನು. ಸೊ ಇಟ್ಸ್ ಅ ವೆರಿ ಬಿಗ್ ಲೈನ್. ಸೊ ಖಂಡಿತ ಈಶ್ವರಿ ಯಾವತ್ತೂ ಅಲ್ಲಿ ಟಾಪಲ್ಲಿ ಇರಬೇಕು ಅನ್ನೋ ಆಸೆ ನಂಗೆ ಖಂಡಿತ ಇದೆ. ಮನು ಅವ್ರಿಗೆ ರವಿಚಂದ್ರನ್ ಮಗ ಅನ್ನೋದೇನಾದರೂ ಪ್ರೆಷರ್ ಇದೆಯಾ? ಅಂದರೆ ಜನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದಕ್ಕೆ ನಾನು ತುಂಬ ಯೋಚನೆ ಮಾಡಿ ಸಿನಿಮಾ ಸೆಲೆಕ್ಟ್ ಮಾಡಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಆ ಥರದ್ದು? ಖಂಡಿತ ರವಿಚಂದ್ರನ್ ಮಗ ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ, ಅದು ಮೈನಸ್ಸು ಇದ್ದೇ ಇರುತ್ತೆ. ಯಾಕಂದರೆ ಅಡ್ವಾಂಟೇಜ್ ಬಂದು ಥಿಯೇಟ್ರಿಗೆ ಒಂದು ಹೌಸ್ಫುಲ್ ಆಗಿಬಿಡುತ್ತೆ ಇಮಿಡಿಯೇಟಾಗಿ, ಫಸ್ಟ್ ಡೇನೇ ಆಗಿಬಿಡುತ್ತೆ ರವಿಚಂದ್ರನ್ ಮಗನಿಂದ. ಮನೋರಂಜನೆ ಇಲ್ಲ, ರವಿಚಂದ್ರನ್ ಮಗ. ಮೈನಸ್ ಬಂದು ನಾನು ಅಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂದರೆ ಇಮಿಡಿಯೇಟಾಗಿ ಮೈನಸ್ ಇರೋದು. ಹೌದು, ಏಯ್ ರವಿಚಂದ್ರನ್ ಥರ ಮಾಡ್ತಿಲ್ಲ ಹುಡುಗ. ಸೊ ಅದೊಂದು ಕಂಪೇರ್ ಮಾಡ್ತಾರೆ. ಸೊ ಪ್ಲಸ್ ನಂದೇನು ಇನ್ನೊಂದು ಮೈನಸ್ಸು ಅಂದರೆ, ನಾನು ಒಂದೊಂದು ಆ್ಯಂಗಲಲ್ಲಿ ಡ್ಯಾಡಿ ಥರನೇ ಕಾಣ್ತೀನಿ ಬೇರೆ. ಅದು ಆ್ಯಕ್ಚುಲಿ ಹೌದು, ಫಸ್ಟ್ ಸಿನಿಮಾ ನೋಡಿದಾಗ ನಿಮಗೆ ಅದೇ ಕಮೆಂಟ್ಸ್ ಬಂದಿದ್ದಲ್ವಾ ಸಾಕಷ್ಟು ಜನದ್ದು? ನೀವು ಅದು ಒಂದು ಇದೆ ನನಗೆ, ಬಟ್ ನನಗೆ ಅದು ಪ್ಲಸ್. ಅದು ಇವಾಗ ಮುಗುಲ್ಪೇಟೆ ಶೂಟಿಂಗ್ ಇರಲಿ, ಇವಾಗ ಮಾಡಬೇಕಾದ್ರೆ ಒಂದು ಸೆಂಟಿಮೆಂಟ್ ಸೀನ್ ಮಾಡಬೇಕಾದ್ರೆ ಡೈರೆಕ್ಟ್ ಸರ್ ಹಂಗೆ ರವಿಚಂದ್ರನ್ ಥರನೇ ಬರ್ಬೇಕು ಸರ್, ರವಿ ಸರ್ ಥರನೇ ಬರಬೇಕು, ಕೊಡ್ತೀನಿ ಈಸಿ. ಅದು ಅದೇನು ಪ್ರಾಬ್ಲಮ್, ನೀನು ಈ ಪ್ರೊಫೈಲ್ ಇಟ್ಟರೆ ನಿಂಗೆ ಸಿಗ್ಬಿಡುತ್ತೆ. ನನ್ನ ತಮ್ಮನಿಗೆ ಅದಿಲ್ಲ. ಓಕೆ. ನನ್ನ ತಮ್ಮನಿಗೆ ಅದಿಲ್ಲ, ನನ್ನ ತಮ್ಮ ಸ್ವಲ್ಪ ರಗ್ಗೆಡ್ ಜಾಸ್ತಿ, ಅವ್ನು ಸ್ವಲ್ಪ ಹೈಟ್ ಜಾಸ್ತಿ, ಅವ್ನು ಬೇರೆ ಒಂದು ಫಿಸಿಕ್, ಅವ್ನು ಬೇರೆ ಒಂದು ಫೇಸ್ ಕಟ್. ಅವನು ನಂದು ಒಂದು ಡ್ಯಾಡಿ ಥರನೇ ಇರ್ತೀನಿ ನಾನು. ಸೊ ನಂಗೆ ಅದು ತುಂಬಾ ಪ್ಲಸ್ ಅನ್ಸತ್ತೆ ನನಗೆ. ಕೆಲವ್ರಿಗೆ ಇವ್ನು ರವಿಚಂದ್ರನ್ ಥರನೇ ಕಾಣ್ತಾನೆ, ಬಟ್ ಆ ಥರ ಪರ್ಫಾರ್ಮ್ ಮಾಡಿಲ್ಲ ಅಂತ ನಂಗೆ ಮೈನಸ್ ಆಗಿಬಿಡ್ತೀನಿ ನಾನು. ಅದು ವಿ ಡೋಂಟ್ ಗೆಟ್ ಅ ಸೆಕೆಂಡ್ ಚಾನ್ಸ್. ಹೌದು, ಎಸ್. ಸೊ ಅದೊಂದು ಪ್ರಾಬ್ಲಮ್ ಇದೆ. ಅಲ್ಲ, ಎಲ್ಲನೂ ಇನ್ಮೇಲೆ ಪ್ಲಸ್ ಆಗಲಿ ನಾನು ವಿಶ್ ಮಾಡ್ತೀನಿ. ಸೊ ಮನು ಅವ್ರಿಗೆ ನಮಗೆ ಗೊತ್ತಿರೋ ಹಾಗೆ, ನಾವು ಕೇಳಿರೋ ಹಾಗೆ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದಕ್ಕೆ ಇನ್ನೂ ಒಂದು ರೀಸನ್, ಒಂದು ಹೆಲ್ತ್ ಇಶ್ಯೂ ಅದು ಕೂಡ. ಬಟ್ ಯಾವಾಗಲೂ ಎಲ್ರಿಗೂ ಒಂದು ರೀಸನ್ ಅಂತ ಇರುತ್ತೆ, ನಾವು ಏನು ಮಾಡೋಕ್ಕೂ ಒಂದು ರೀಸನ್, ಒಂದು ಪ್ರಾಬ್ಲಮ್ ಅಂತ ಇದ್ದೇ ಇರುತ್ತೆ. ಬಟ್ ಆ ರೀಸನ್ ಹೇಳಿಕೊಂಡ್ರೆ ಸಾವಿರ ಇರುತ್ತೆ, ಹೇಳ್ತಾನೇ ಹೋಗ್ಬೋದು. ಸೊ ಅದನ್ನೆಲ್ಲ ಬಿಟ್ಟು ಮನು ಎಲ್ಲೂ ರೀಸನ್ ಹೇಳಲಿಲ್ಲ, ಎಲ್ಲೂ ಪ್ರಾಬ್ಲಮ್ ಹೇಳಲಿಲ್ಲ, ಆದರೆ ಅದನ್ನೆಲ್ಲ ಬಿಟ್ಟು ಓವರ್ಕಮ್ ಮಾಡಿ ನೀವೇನು ಮಾಡಬೇಕು ಅಂದ್ಕೊಂಡಿದ್ರಿ ಅಷ್ಟು ಮಾತ್ರ ಮಾಡಿದ್ರಿ. ನಾನು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೆ, ಅದನ್ನು ಮಾತ್ರ ಮಾಡ್ತೀನಿ, ನನ್ನ ಪ್ರಾಬ್ಲಮ್ಮು ನನ್ನ ಅದು ಇದು ಅದನ್ನೆಲ್ಲ ಸೈಡಿಗಿಟ್ಟು ಅದನ್ನು ಓವರ್ಕಮ್ ಮಾಡಿ ಅದರಿಂದ ಹೊರಗಡೆ ಬಂದು ಮತ್ತೆ ಸಿನಿಮಾ ಮಾಡ್ತಿದ್ದೀರಾ. ಸೊ ನಿಮ್ಮ ಒಂದಷ್ಟು ವರ್ಡ್ಸ್ ಸಾಕಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಯಾಕೆ ಅಂತಂದರೆ, ನನಗೆ ಹೆಲ್ತ್ ಪ್ರಾಬ್ಲಮ್ಮು, ನಂಗೆ ಅದಾಗಿಲ್ಲ, ನಂಗೆ ಇದಾಗಿಲ್ಲ ಅಂತ ಹೇಳೋರೆ ಜಾಸ್ತಿ ಪ್ರಾಬ್ಲಮ್ಸ್. ಅದನ್ನೆಲ್ಲ ಬಿಟ್ಟು
ನಾವೇನೋ ಒಂದು ಅಚೀವ್ ಮಾಡ್ತೀವಲ್ಲ ಅದು ಇಂಪಾರ್ಟೆಂಟ್, ಅದನ್ನು ಮನು ಮಾಡಿದ್ದಾರೆ, ಅದನ್ನು ಗ್ರೇಟ್ ಸೀರಿಯಸ್ಲಿ ಹೇಳಬೇಕಂದ್ರೆ. ಸೊ ನಿಮ್ಮ ವರ್ಡ್ಸ್ ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಬೇಕು, ಹೇಳಿ ಅದು ಹೇಗೆ ಓವರ್ಕಮ್. ತುಂಬ ಜನಕ್ಕೆ ಗೊತ್ತಿಲ್ಲ ಈ ವಿಷಯದ ಬಗ್ಗೆ. ನನಗೊಂದು ಹೆಲ್ತ್ ಇಶ್ಯೂ ಆಗಿತ್ತು, ಐ ಡೋಂಟ್ ಗೋ ಇನ್ ದ ಡೀಟೇಲ್ಸ್, ಆಗಿತ್ತು. ನನ್ನ ಕನಸು ತುಂಬ ದೊಡ್ಡದಾಗಿತ್ತು, ಸಿನಿಮಾ 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 ಸ್ಟಾರ್ 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 ಅದನ್ನು ಹೇಳಿದಾಗೆ ಇಟ್ಸ್ ಅ ವೆರಿ ಬಿಗ್ ಲೈನ್. ಸಮಸ್ಯೆ ತುಂಬ ದೊಡ್ಡದು ನಂದು. ನಾನು ಎಂಟ್ರಿ ಕೊಟ್ಟಿದ್ದೀನಿ ನಾನು. ಸಾಯಿಬಾ ವಾಸ್ ಅ ಗುಡ್ ಸ್ಟಾರ್ಟ್, ಬೃಹಸ್ಪತಿ ಅಂದ್ಕೊಂಡಿದ್ದ ಮಟ್ಟಕ್ಕೆ ಹೋಗಲಿಲ್ಲ. ಇವಾಗ ನಾನು ಪ್ರಾಬ್ಲಮ್ಮು ಹೆಲ್ತು ನೋ, ಅದು ನನ್ನ ಕ್ಯಾರೆಕ್ಟ್ರು ಇಲ್ಲ. ಅದು ಬೌನ್ಸ್ ಬ್ಯಾಕ್ ಆಗಲೇಬೇಕಾಗಿತ್ತು, ನಾನು ವಿಲ್ ಪವರ್ ಬೇಕಾಗಿತ್ತು, ಮರಿಬೇಕಾಗಿತ್ತು ಕೆಲವು ವಿಷಯಗಳನ್ನ. ಸೊ ಕಣ್ಸು ತುಂಬ ದೊಡ್ಡದು, ಸಿನಿಮಾ ಸ್ಟಾರ್ ಆಗಲೇಬೇಕು ನಾನು. ಸೊ ನಾನು ದಿಸ ಇದ್ದಾಗ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ಸ್ ನನ್ನ ಸ್ಟ್ರಗಲಲ್ಲಿ ಯಾವಾಗಲೂ ನಾನು ಸ್ಟಾರ್ ಆಗಲೇಬೇಕು, ಸ್ಟಾರ್ ಆಗಲೇಬೇಕು ಅನ್ನೋದು ಖಂಡಿತ ಇತ್ತು. ಪ್ಲಸ್ ಡ್ಯಾಡಿ ಹೇಳಿದ ಎಷ್ಟೊಂದು ವಿಷಯಗಳು ಲೈಫಲ್ಲಿ, ಒಂದು ಒಂದು ಸ್ಟಾರ್ ಆಗಬೇಕಂದ್ರೆ ಏನೇನು ಮಾಡಬೇಕು, ಇಟ್ಸ್ ನಾಟ್ ಈಸಿ. ರವಿಚಂದ್ರನ್ ಮಗ ಅಂದ ತಕ್ಷಣ ಒಂದು ಸಿನಿಮಾಗೆ ನೋಡ್ಬೋದು, ಎರಡನೇ ಸಿನಿಮಾ ಮೂರನೇ ಸಿನಿಮಾ ಮನೋರಂಜನೆಯಿಂದಲೇ ನೋಡ್ಬೇಕು ಎಲ್ಲರೂ. ಸೊ ಅದೆಲ್ಲ ಇತ್ತು ತಲೆಯಲ್ಲಿ. ಸೊ ಓವರ್ಕಮ್ ಮಾಡಬೇಕಾಗಿತ್ತು, ನನ್ನ ವೇಟ್ನ ಓವರ್ಕಮ್ ಮಾಡಬೇಕಾಗಿತ್ತು, ನಂದೊಂದು ಸ್ಟ್ರಗಲ್, ಒಂದು ಒಳಗೊಳಗೆ ಒಂದು ಸ್ಟ್ರಗಲ್ ಇತ್ತು ಆ ಟೈಮಲ್ಲಿ. ಸೊ ಅದನ್ನೆಲ್ಲ ಓವರ್ಕಮ್ ಮಾಡಿ ನಾನು ಇಲ್ಲ ನಾನು ಹೆಂಗಿದ್ರೂ ಬರ್ತೀನಿ ನಾನು ಆಚೆ, ಬಿಕಾಸ್ ಮೈ ಡೆಡಿಕೇಶನ್ ಮೈ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ ದೊಡ್ಡದು ಅದಕ್ಕಿಂತ. ಸೊ ಅದಕ್ಕೆ ಪ್ರಾರಂಭ ನಾನು ಸಿನಿಮಾ ಮಾಡಿದ್ದು. ನಾನು ನನಗೆ ಟೈಟ್ಲು ಅದಕ್ಕೆ ನನ್ನ ಪ್ರಾರಂಭ ಆಗತ್ತೆ, ನನ್ನ ಲೈಫು ಪ್ರಾರಂಭ ಆಗತ್ತೆ ಅಂತ ಆ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ನಾನು. ಸ್ಟಾರ್ಟಿಂಗ್ ಸಾಹೇಬ ಮಾಡುವಾಗ ಎಷ್ಟು ವೆಯ್ಟ್ ಇದ್ರಿ, ಆಮೇಲೆ ಎಷ್ಟಾದ್ರಿ, ಮತ್ತೆ ಎಷ್ಟು ವೆಯ್ಟ್ ರಿವ್ಯೂ? ಇಲ್ಲ, ನಾನು ಸಾಹೇಬಲ್ಲಿ ತುಂಬ ಸ್ಲಿಮ್ ಆಗಿದ್ದೆ, ನಾನು ಲೈಕ್ ಮೀಡಿಯಂ ಆಗಿದ್ದೆ. ನಾನು ಬೃಹಸ್ಪತಿ ತುಂಬ ಸ್ಲಿಮ್ ಆದೆ ಅಂತ ತುಂಬ ಜನ ಬೈದರು ನನಗೆ, ನೋಡೋಕ್ಕೆ ಚೆನ್ನಾಗಿಲ್ಲ ನೀನು, ಊಟ ಕೊಡ್ತಿಲ್ಲ ಮನೇಲಿ ಅನ್ನೋ ರೇಂಜಿಗೆ ಮಾತಾಡಿದ್ರು. ಬಟ್ ಅದಕ್ಕೆ ಸಿಕ್ಸ್ ಪ್ಯಾಕ್ ಹೋಗ್ಬೇಕಾಗಿತ್ತು ನಾನು. ಅದಾದಮೇಲೆ ಚಿಲ್ಲಮ್ ಮಾಡಬೇಕಾಗಿತ್ತು ನಾನು. ಚಿಲ್ಲಮಲ್ಲಿ ಸ್ವಲ್ಪ ಬಲ್ಕ್ ಆಗೊಂದು ಸಿಚುವೇಶನ್ ಇತ್ತು, ಬಲ್ಕ್ ಆದೆ. ಆ್ಯಂಡ್ ಐ ಫೆಲ್ ಇನ್ ಟು ಸಮ್ ಹೆಲ್ತ್ ಇಶ್ಯೂಸ್. ಆದಮೇಲೆ ತುಂಬಾ ದಪ್ಪ ಆದೆ ನಾನು, ಹೆಲ್ತ್ ಇಶ್ಯೂ ಆದಮೇಲೆ ತುಂಬ ದಪ್ಪ ಆದೆ. ತುಂಬ ಜನ ಕೇಳಿದ್ರು, ಬಟ್ ಅದನ್ನು ನಾವೆಲ್ಲೂ ಹೇಳಕ್ಕೆ ಹೋಗಿಲ್ಲ ನಾವು, ಬಿಕಾಸ್ ನಮಗೆ ಸಿಂಪತಿ ಬೇಡ ನಮಗೆ. ಅಯ್ಯೋ ಏನು ಹಿಂಗಾಗೋಯ್ತು ಮನೋಗಿ ಅನ್ನೋ, ನಮಗೆ ಅದು ಬೇಡ ನಮಗೆ. ಸೊ ನಾವು ಆ್ಯಸ್ ಅ ಫ್ಯಾಮಿಲಿ ಇದನ್ನೆಲ್ಲ ಆಚೆ ಹೇಳೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಸೊ ಈ ವಿಷಯ ರೀಸೆಂಟಾಗಿ ಆಚೆ ಬಂತು ಈ ವಿಷಯ, ಯಾಕಂದರೆ ತುಂಬ ಜನಕ್ಕೆ ಡೌಟ್ಸ್ ಇತ್ತು, ಏನಾಗಿತ್ತು ಹಿಂಗೆ, ಮನೋರಂಜನ್ ತಿರ್ಗಾ ಸಿನಿಮಾನೇ ಮಾಡಲ್ವಾ ಅನ್ನೋ ಒಂದು ಪ್ರಶ್ನೆಗಳೆಲ್ಲ ಆಚೆ ಬಂತು. ಅದಕ್ಕೆ ನಾನು ಹೇಳಿದೆ ಈ ಥರ ಒಂದು ಸಮಸ್ಯೆ ಆಗಿತ್ತು ನನಗೆ, ಬಟ್ ನೌ ಐ ಆಮ್ ಬ್ಯಾಕ್. ಅದಕ್ಕೆ ಆನ್ಸರ್ಸ್ ಪ್ರಾರಂಭ ಇನ್ ಮುಗಿಲ್ಬೇಟೆ. ಮನು ಯಾಕೆ ಹೀಗೆ ಅಂತ ಅಂದರೆ, ಲೈಕ್ ಜಾಸ್ತಿ ತುಂಬ ಕಡಿಮೆ ಮಾತಾಡ್ತಾರೆ, ಆ್ಯಂಡ್ ಫ್ರೆಂಡ್ಸ್ ನೀವು ಹೇಳ್ದಂಗೆ ಕಡಿಮೆ, ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಆ್ಯಕ್ಟಿವ್ ಇಲ್ಲ, ಆಮೇಲೆ ಮಾತಿಗೆ ಎಲ್ಲರೂ ಕೈಗೂ ಈಸಿಯಾಗಿ ಸಿಗಲ್ಲ, ಆಮೇಲೆ ಯಾವುದೋ ಒಂದು ಇಂಡಸ್ಟ್ರಿ ಫಂಕ್ಷನ್, ಇನ್ಯಾವುದೋ ಪಾರ್ಟಿ ಅಥವಾ ಅಲ್ಲೆಲ್ಲೂ ಕಾಣಿಸ್ಕೊಳ್ಳಲ್ಲ, ಯಾಕೆ ಗೊತ್ತಿಲ್ಲ. ಅದು ನಾನು ಫಸ್ಟಿಂದಾನೇ ಹಾಗೆ ಅನ್ಸುತ್ತೆ, ನಾನು ಫಸ್ಟಿಂದಾನೇ ನಾನು ಸ್ವಲ್ಪ ರಿಸರ್ವ್ಡ್ ಜಾಸ್ತಿ, ಫೋಟೋಸ್ಗೆ ನಿಂತ್ಕೊಳ್ಳಲ್ಲ. ಒಂದು ಫ್ಯಾಮಿಲಿ ಫೋಟೋ ನಾನು ನಮ್ಮಮ್ಮ ಯಾವತ್ತೂ ಇರಲ್ಲ, ಯಾವತ್ತು ನಾನು ನಮ್ಮಮ್ಮ ಕರಿಬೇಕು ನಮ್ಮಪ್ಪ ಏ ಬಂದ್ರು ಅಂತ. ಅದೇ ನನ್ನ ತಮ್ಮ ನನ್ನ ತಂಗಿ ಅಂತ ಫಸ್ಟ್ ಹೋಗಿ ನಿಂತ್ಕೋತಾರೆ. ಅದು ಗೊತ್ತಿಲ್ಲ, ಫಸ್ಟಿಂದ ಸ್ವಲ್ಪ ಶೈ ನೇಚರು, ಸ್ವಲ್ಪ ರಿಸರ್ವ್ಡ್. ಪಾರ್ಟೀಸ್ ನಾನು ಫಸ್ಟಿಂದಾನೇ ಮಾಡಲ್ಲ ನಾನು, ಐ ಆಮ್ ನಾಟ್, ನನಗೆ ಕ್ರೌಡೆಡ್ ಪ್ಲೇಸಸ್ ಅಂದರೆ ಅಷ್ಟೊಂದು ನನಗೆ ಇಷ್ಟ ಆಗಲ್ಲ. ನನಗೆ ಫ್ರೆಂಡ್ಸ್ ಕಡಿಮೆ, ಮನೇಲೇ ಇರ್ತೀನಿ, ಮೋರ್ ಇನ್ ಟು ಸ್ಪೋರ್ಟ್ಸ್. ಓಕೆ, ನನ್ನ ಕೆಲಸ ಆಯಿತು, ನಾನಾಯಿತು, ಜಿಮ್ಮು, ವರ್ಕೌಟು, ಬ್ಯಾಡ್ಮಿಂಟನ್, ಸ್ಕ್ವಾಶು, ಸಿನಿಮಾಗಳಿಗೆ ಅವು ಎವ್ರಿ ವೀಕ್ ಹೋಗ್ತೀನಿ. ಯಾಕಂದ್ರೆ ನಂಗೆ ಪಾಪ್ಕಾರ್ನ್ ತುಂಬ ಇಷ್ಟ, ಅದಕ್ಕೋಸ್ಕರ ಸಿನಿಮಾ. ಹೌದು, ನನಗೆ ನೀವು ಬಿರಿಯಾನಿ ಇಟ್ಬಿಟ್ಟು ತಿನ್ಬೇಡ ಅಂದ್ರೆ ಆರಾಮಾಗಿರ್ತೀನಿ ನಾನು. ಚಿಕನ್ ಇಟ್ಬಿಟ್ಟು ತಿನ್ಬೇಡಿ ಇವತ್ತು ತಿನ್ನಂಗಿಲ್ಲ ಅಂದ್ರೆ ಆರಾಮಾಗಿರ್ತೀನಿ, ಪಾಪ್ಕಾರ್ನ್ ಆಗಲ್ಲ. ಓಕೆ, ಖಂಡಿತ ಆಗಲ್ಲ ನನಗೆ. ಇದೊಂದು ಹೊಸ ವಿಷಯ ಗೊತ್ತಾಯ್ತು. ಯಾಕಂದ್ರೆ ನಾನು ಬೃಹಸ್ಪತಿ ಡಬ್ಬಿಂಗ್ ಸಾರಿ ಡಯಟ್ ಮಾಡಬೇಕಾದ್ರೆ ನಾನು ಡಯಟಿಷನ್ಗೆ ಹೋಗ ಡಯಟಿಷನ್ ಹೋದ್ನಲ್ಲ, ಅವಾಗ ಅವ್ರು ಕೇಳಿದ್ರು ಬಿರಿಯಾನಿ ಎಲ್ಲ ತಿನ್ನಂಗಿಲ್ಲ ಅಂತ. ನಾನು ತಿನ್ನಲ್ಲ, 100% ತಿನ್ನಲ್ಲ, ಬಟ್ ನನಗೆ ನಾನು ಸಿನಿಮಾಗೆ ಹೋಗೇ ಹೋಗ್ತೀನಿ ವಾರಕ್ಕೆ, ಪಾಪ್ಕಾರ್ನ್ ತಿನ್ನಬೇಕು. ಅವಳಿಗೆ ಶಾಕ್ ಆಗೋಯ್ತು ಮೇಡಮ್ಗೆ, ವಾಟ್ ಇದ್ಯಾದ ಇದು ಹೊಸದು ಪಾಪ್ಕಾರ್ನ್ ತಿನ್ನಬೇಕು, ಇಲ್ಲ ನನ್ನ ಕೇಳಿ ಆಗಲ್ಲ. ಆದರೂ ನಾನು ಸಿನಿಮಾಗೆ ಹೋಗಿದ್ದೆ, ನನಗೆ ನೆನಪಿದೆ, ಫಸ್ಟ್ ಆಫ್ ತಡ್ಕೊಂಡು ಕೂತ್ಕೊಂಡೆ. ನಾನು ಫೋನ್ ಮಾಡಿಬಿಟ್ಟು ಅವ್ರಿಗೆ, ಕೇಳಿ ನಿಜವಲ್ಲ ಆಗಲ್ಲ, ನಾನು ದೊಡ್ಡ ಬಕೆಟ್ ತಿಂತೀನಿ, ಬೇಕಾದ್ರೆ ಚಿಕ್ಕ ಬಕೆಟ್ ತಿಂತೀನಿ, ಒಟ್ಟಿನಲ್ಲಿ ತಿಂತೀನಿ ಅಷ್ಟೇ ಪಾಪ್ಕಾರ್ನ್ ಅಂತ ತಿಂದಿದ್ದು ನಾನು. ಸೊ ಈ ಇಂಡಸ್ಟ್ರೀಲಿ ಸೆಲೆಬ್ರಿಟೀಸ್ ಅಂದರೆ ನಾವು ಜಸ್ಟ್ ಸ್ಕ್ರೀನ್ ಮೇಲೆ ನೋಡ್ತೀವಿ, ಹೊರಗಡೆಯಿಂದ ನೋಡ್ತೀವಿ ಅಷ್ಟೇ. ಅವಾಗ ತುಂಬ ಕಮೆಂಟ್ಸ್, ಅವ್ರು ಹಾಗೆ ನೋಡು ದಪ್ಪ ಆದರು, ಅವ್ರಿಗೇನು ಆರಾಮಾಗಿ ಓಡಾಡ್ತಾ ಇರ್ತಾರೆ, ತಿಂತಾ ಇರ್ತಾರೆ, ಅದಕ್ಕೆ ಅಂತ ಒಂದಷ್ಟು ಸುಮ್ಮನೆ ಕಮೆಂಟ್ಸ್ ಬರುತ್ತೆ. ಬಿಕಾಸ್ ನಿಮ್ಮ ಬಗ್ಗೆ ಯಾರಿಗೂ ಏನೂ ಗೊತ್ತಿರಲ್ಲ,
ನೋಡ್ತಾರೆ, ಕಮೆಂಟ್ ಮಾಡ್ತಾರೆ, ಅವ್ರಿಗೆ ಏನಪ್ಪ ಆರಾಮಾಗಿರ್ತಾರೆ, ಎ ಸಿಲಿ ಇರ್ತಾರೆ, ಕಾರಲ್ಲಿ ಓಡಾಡ್ತಾರೆ, ಹಾಗೆಲ್ಲ ಒಂದಷ್ಟು ಜನಗಳ ಇಮ್ಯಾಜಿನೇಷನೇ ಅದೇ ನಿಮ್ಮನ್ನೆಲ್ಲ ನೋಡಿದಾಗ. ಬಟ್ ನೀವೇನು ಅಂತ ನಿಮಗೆ ಮಾತ್ರ ಗೊತ್ತಿರತ್ತೆ. ಸೊ ಈ ಪಾಸಿಟಿವ್ ನೆಗೆಟಿವ್ ಎರಡೂ ಕಮೆಂಟ್ಸ್ ಎಲ್ಲರಿಗೂ ಬರುತ್ತೆ. ಮನು ಅವ್ರಿಗೆ ಬಂದಿರೋ ಪಾಸಿಟಿವ್ ನೆಗೆಟಿವ್ ಕಮೆಂಟ್ಸ್ ಏನು ಇಲ್ಲಿವರೆಗೂ, ನೆಗೆಟಿವ್ ಕಮೆಂಟ್ಸ್ನ ಹೆಂಗೆ ರಿಸೀವ್ ಮಾಡ್ಕೋತಾರೆ ಮನು? ಇಲ್ಲ, ನಾನು ಹೀರೋ ಆಗಬೇಕಾದ್ರೆ ನಮ್ಮಮ್ಮ ಹೇಳಿದರು ಯು ಶುಡ್ ಬಿ ರೆಡಿ ಫಾರ್ ಕ್ರಿಟಿಸಿಸಮ್ ಅಂತ. ನಾನು ರೆಡಿ, ನಾನು ಖಂಡಿತ ರೆಡಿ, ನಾನು ಅದ್ರಾಗೇನು ಪ್ರಾಬ್ಲಮ್ ಇಲ್ಲ ನನಗೆ. ನನಗೆ ಇವಾಗ ನೀವು ಬಂದ್ಬಿಟ್ಟು ನಾಳೆ ಸರ್ ನೀವು ಈ ಸೀನಲ್ಲಿ ಚೆನ್ನಾಗೇ ಮಾಡಿಲ್ಲ ಅಂದರೆ ನಾನು ನೆಕ್ಸ್ಟ್ ಸಿನಿಮಾದಲ್ಲಿ ನಿಮಗೋಸ್ಕರನೇ ಒಂದು ಸೀನ್ ನಾನು ಇಂಪ್ರೆಸ್ ಮಾಡೋಕ್ಕೆ ಮಾಡಿರ್ತೀನಿ. ನಂದು ಆ ಕ್ಯಾರೆಕ್ಟರ್, ನಂದು ನಾನು ಜಗಳಾಳ ಮಾಡಲ್ಲ. ನಿಮ್ಗೆ ಇಷ್ಟ ಆಗಿಲ್ವಾ, ನೋ ಪ್ರಾಬ್ಲಮ್, ಅದು ನನಗೆ ಬೆಟ್ರ್ ಮಾಡಲಿ ಅಂತ ನೀವೇ ಹೇಳಿ ನನಗೆ. ಯಾಕಂದ್ರೆ ಹತ್ತು ಜನಕ್ಕೆ ಇಷ್ಟ ಆಯಿತು, ನಿಮ್ಮೊಬ್ಬರಿಗೆ ಇಷ್ಟ ಆಗಿಲ್ಲ, ಏನಕ್ಕೆ ಅಂದರೆ ನನಗೆ ಗೊತ್ತಿಲ್ಲ. ಪಾಸಿಟಿವ್ ಬಂದು ಸಿ ನನಗೆ ತುಂಬ ಜನ ಹೇಳಿರೋದು ನಾನು ತುಂಬ ಡೌನ್ ಟು ಅರ್ತ್ ಅಂತ. ನಾವು ಹಂಗೆ ಇರೋದು, ಅದು ನಾವು ಫಸ್ಟಿಂದ ಬೆಳೆದಿರೋ ರೀತಿನೇ ಹಾಗೆ. ನಾನು ಆಚೆಲ್ಲೂ ಕಾಣಿಸ್ಕೊಳ್ಳಲ್ಲ ಪಾಸಿಟಿವ್. ಇನ್ನೊಂದು ನಾನು ಡ್ಯಾಡಿ ಥರ ಕಾಣಿಸ್ತೀನಿ ಸ್ಕ್ರೀನಲ್ಲಿ, ಸೊ ಈ ಪ್ರೊಫೈಲ ಡ್ಯಾಡಿ ಥರ ಕಾಣಿಸ್ತೀನಿ ಅಂತ ನಂಗೆ ಅದು ತುಂಬ ಖುಷಿ ಆಗುತ್ತೆ ನನಗೆ. ಇವಾಗ ಕೆಲವರು ಇವಾಗ ಸಾಯಿಬಾ ಶೂಟಿಂಗ್ ಮಾಡಬೇಕಾದ್ರೆ ಮನೋ ಡ್ಯಾಡಿ ಥರನೇ ಇದೆಯಾ ಅಂದರು. ಸೊ ಅದಕ್ಕೆ ನಾನೇನು ಮಾಡಲಿ, ಅದಕ್ಕೆ ನಾನೇನು ಮಾಡಲಿ ಸರ್, ನಿಮ್ಮ ಕೈ ಹಿಂಗೆ ಹೋಗ್ತಿ ಸರ್, ನನ್ನ ಕೇಳಿ ಏನು ಮಾಡೋಕ್ಕಾಗಲ್ಲ. ಅದು ನಾನು ಮಾಡೋದು ಬ್ಲಡ್ಡಲ್ಲೇ ಇದ್ರೆ ಖುಷಿ ಪಡಬೇಕು. ಬಿಕಾಸ್ ಜನ ಬಂದು ಒಂದು 25 ಇಯರ್ಸ್ ಬ್ಯಾಕ್ ರವಿ ಸರ್ನ ಮಿಸ್ ಮಾಡ್ತಿರ್ತಾರೆ. ಅದು ನನ್ನಲ್ಲಿ ಸ್ವಲ್ಪ ಆದರೂ ಅವ್ರಿಗೆ ಗೊತ್ತು ಕಾಣಿಸಿದ್ರೆ ನನಗೆ ತುಂಬ ಖುಷಿ. ನನಗದು ನಾನು ಎಷ್ಟು ಸಣ್ಣಾಗಿದ್ದೀನಿ ಪ್ರಾರಂಭಕ್ಕೆ ನನಗೆ ಗೊತ್ತು. ಕೆಲವ್ರು ದಪ್ಪ ಅಂತಾರೆ, ಕೆಲವ್ರು ನೀನು ತುಂಬ ಬಿಲ್ಟಾಗಿ ಕಾಣಿಸ್ತೀಯ ಅಂತಾರೆ. ನಮ್ಮ ಡ್ಯಾಡಿ ರೀಸೆಂಟಾಗಿ ಹೇಳಿದ್ರು ತುಂಬ ಬಿಲ್ಟಾಗಿ ಕಾಣಿಸ್ತಿ ಆ್ಯಕ್ಷನ್ ಸಿನಿಮಾ ಮಾಡು ಅಂದರು. ನಂಗೆ ಅದು ತುಂಬ ಖುಷಿ ಆಯಿತು. ಮನು ಅವ್ರನ್ನ ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡಿದರು ಕ್ರೇಜಿ ಸ್ಟಾರ್. ಆವಾಗ ಇಂಡಸ್ಟ್ರಿಯಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್, ನಿಮ್ಮ ಲಾಂಚೇ ಹಂಗಿತ್ತು, ಒಂದು ಸಿನಿಮಾ ಥರನೇ ಇತ್ತು ನಿಮ್ಮ ಲಾಂಚ್ ಮಾಡಿದ್ದು. ಅದು ನಿಜವಾಗ್ಲು ಅದು ಕ್ರೇಜಿ ಸ್ಟಾರ್ ಮಾತ್ರ ಮಾಡೋದಕ್ಕಾಗೋದು. ಬಟ್ ಆ ಸಿನಿಮಾ ಮುಂದಕ್ಕೆ ಹೋಗಲಿಲ್ಲ, ಯಾಕೆ, ಏನಾಯಿತು? ಇಲ್ಲ, ಆ ಸಿನಿಮಾ ಸ್ಟಾರ್ಟ್ ಆಯಿತು, ಒಂದು ಸಾಂಗು ಮಾಡಿದ್ವಿ ನಾವು. ಬಟ್ ಡ್ಯಾಡಿಗೆ ಅಪೂರ್ವ ಇತ್ತು, ರಣದಿರನೂ ಇತ್ತು. ಬಟ್ ಡ್ಯಾಡಿಗೆ ಅಪೂರ್ವ ಮಾಡಬೇಕು ಅನ್ನೋ ಆಸೆ ತುಂಬ ಇತ್ತು, ರಣದಿನ ಮಾಡಬೇಕು ಅನ್ನೋ ಆಸೆನೂ ಇತ್ತು, ಬಟ್ ಅಪೂರ್ವ ಇತ್ತು, ಪೆಂಡಿಂಗಲ್ಲಿ ಇತ್ತಲ್ಲ. ಸೊ ಅದನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಡ್ಯಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಸಿನಿಮಾನ ಅದು ಇಷ್ಟು ದಿನ ಹೋಗುತ್ತೆ ಅಷ್ಟು ದಿನ ಹೋಗುತ್ತೆ ಅಂತ ಯಾರು ಕೇಳು ಹೇಳೋಕ್ಕಲ್ಲ, ಡ್ಯಾಡಿ ಕೇಳು ಹೇಳೋಕ್ಕಾಗಲ್ಲ. ಸೊ ಅದು ಅಪೂರ್ವ ಪ್ರೊಸೆಸ್ಸಲ್ಲಿ ಇದ್ದರು ಡ್ಯಾಡಿ. ಸೊ ಡ್ಯಾಡಿ ಒಂದು ಮೈಂಡ್ ಸೆಟ್ಗೆ ಹೋದಾಗ ಅದು ಎಷ್ಟು ದಿನ ಆಗತ್ತೆ ಅಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಇಟ್ ವಾಸ್ ಓಕೆ. ಸೊ ಅವ್ರು ಅಪೂರ್ವ ಸ್ಟಾರ್ಟ್ ಮಾಡ್ಕೊಂಡ್ರು ಅವರು. ನನಗೆ ಈ ಕಡೆಯಿಂದ ಜಯನ ಸರ್ ಬಂದ್ಬಿಟ್ಟು ಸಾಹೇಬ ಕತೆ ಕೊಟ್ಟರು, ನನಗೆ ಇಷ್ಟ ಆಯಿತು. ಸೊ ಡ್ಯಾಡಿ ಏನು ಹೇಳಿದ್ರು, ಹೋಗಿ ಮಾಡು, ನಾನು ನಿಂಗೆ ಮಾಡಿದ್ರೆ ನಿಂಗೆ ಈಸಿ, ನಾನೇನು ಕ್ಯಾಮ್ರಾ ಇಡ್ತೀನಿ, ನಾನು ನಿಂಗೆ ಚೆನ್ನಾಗಿ ತೋರಿಸ್ತೀನಿ, ನಿಂಗೆ ಒಂದು ಹೈಪ್ ಸಿಗತ್ತೆ, ಯಾಕೆ ಹೋಗು, ಆಚೆ ಹೋಗಿ ಇಂಡಸ್ಟ್ರಿ ನೋಡು ಎಷ್ಟು ಕಷ್ಟ, ಹೆಂಗಿದ್ದಾರೆ ಎಲ್ಲರೂ, ಹೌ ಆರ್ ದ ಡೈರೆಕ್ಟರ್ಸ್ ಅಂತ ಸ್ಟಾರ್ಟ್ ಮಾಡಿದ ಜರ್ನಿನೇ ಸಾಹೇಬ ಅನ್ನಂತ. ಓಕೆ, ಸೊ ಹಾಗಾದರೆ ಮತ್ತೆ ರವಿ ಸರ್ ಡೈರೆಕ್ಷನಲ್ಲಿ ಮನು ಸಿನಿಮಾ ಮಾಡ್ತಾರೆ? ಖಂಡಿತ, ಅದು ಮಾಡಲೇಬೇಕದು. ಬಟ್ ಆ ಸಿನಿಮಾ ಬಗ್ಗೆ ಬೇಜಾರಿಲ್ಲ? ಇಲ್ಲ ಇಲ್ಲ, ಯಾಕಂದ್ರೆ ನನ್ನ ಡ್ಯಾಡಿನೇ ಲಾಂಚ್ ಮಾಡಬೇಕಿತ್ತು ಅಂತ. ಇಲ್ಲ, ಅದು ಬೇಜಾರೇನಿಲ್ಲ ಮೇಡಮ್ ನಂಗೆ, ಯಾಕಂದರೆ ನಾನು ಅದಕ್ಕೆ ಇದು ಯಾರಿಗೂ ಗೊತ್ತಿಲ್ಲದಿರೋ ಸತ್ಯ ಏನು ಅಂದರೆ, ನಾನು ರಣದಿರಾಗಿಂದ ಮುಂಚೆ ಡ್ಯಾಡಿ ಜೊತೆ ಒಂದು 2-3 ಟ್ರಯಲ್ ಸಿನಿಮಾ ಮಾಡಿದ್ದೀವಿ ಮನೇಲಿ ನಾವು. ಓಕೆ. ಒಂದು 3 ಡೇಸ್, ಒಂದು 5 ಡೇಸ್ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಸಿನಿಮಾ ಒಂದು 10 ಡೇಸ್ಗೆಲ್ಲ ಮಾಡಿದ್ದೀನಿ. ಸೊ ನಾನು ಡ್ಯಾಡಿ ಆ್ಯಕ್ಷನಲ್ಲಿ ಆಲ್ರೆಡಿ ಆ್ಯಕ್ಟ್ ಮಾಡಿದ್ದೀನಿ, ನಾನು ಮಾಡಿದ್ದೀನಿ ನಾನು. ಸೊ ಅದು ಆಸೆ ಖಂಡಿತ ನನಗಿದೆ, ಅದನ್ನು ಮಾಡಿದ್ದೀನಿ ನಾನು. ಇಫ್ ಐ ಆಮ್ ಎ ಬೆಟರ್ ಆ್ಯಕ್ಟರ್, ಇವತ್ತು ನಾನು ಒಂದು ಕ್ಯಾಮ್ರಾ ಮುಂದೆ ಸಾಯಿಬ ಕೂತ್ಕೊಂಡು ಆ್ಯಕ್ಟ್ ಮಾಡಬೇಕಾದ್ರೆ ಭಯ ಇಲ್ಲಾಂದ್ರೆ ಅದು ಡ್ಯಾಡಿನೇ ಕಾರಣ ನನಗೆ. ರೀಸೆಂಟಾಗಿ ವಿಕ್ರಮ್ ಅವರು ಒಂದು ವಿಷಯ ಹೇಳ್ತಾ ಇದ್ರು, ನಾನು ಮನುಗೆ ಖಂಡಿತ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಅಂತ. ಮಾಡ್ತಾನೆ. ಸೊ ಮನೇಲೆ ಇಬ್ಬರು ಡೈರೆಕ್ಟರ್ ಇದ್ದಾರೆ ನಿಮಗೆ? ಮೊದಲನೇ ಡೈರೆಕ್ಟರು ಡ್ಯಾಡಿದೇನು ನಾವೇನು ಮಾತಾಡೋಕ್ಕಾಗಲ್ಲ, ನಮ್ದೇನು ಒಪಿನಿಯನ್ ಇಲ್ಲ. ಇವೊಂದು ಸ್ವಲ್ಪ ಗಲಾಟೆಗಳಾಗುತ್ತೆ, ಯಾಕಂದ್ರೆ ಇವನು ಸ್ವಲ್ಪ ಹಿಂಗೆ ಬೇಕು ಹಂಗೆ ಬೇಕು ಅಂತಾನೆ. ಇವಾಗ ನಾನು ಶೂಟಿಂಗು ಬರ್ತಾನೆ ಒಂದೊಂದ್ಸಲ ಮುಗಿಲ್ಬಿಟ್ಟು, ನಾನು ಏನೋ ಮಾಡಿರ್ತೀನಿ ಕರೆಕ್ಟ್ ಆಗಿದೆ ಅಂತ ಬರ್ತಾನೆ, ಇಲ್ಲ ಒಂದ್ ಮೂರು ಬೇಕು ಅಂತಾನೆ, ನನಗಲ್ಲಿ ಕೋಪ ಬರುತ್ತೆ. ಅವ್ನು ಕೇರ್ ಮಾಡಲ್ಲ, ಅವ್ನು ಕೇರೇ ಮಾಡಲ್ಲ, ನೀನೇನು ಬೇಕಾದ್ರೂ ಬೈ ನಂಗೆ, ನನಗೆ ಒಂದ್ ಮೂರು ಬೇಕು, ಇದು ನಿನ್ ಬೆಸ್ಟ್ ಇಲ್ಲ ಅಂದ್ಬಿಡ್ತಾನೆ. ನಂಗೆ ನಿನ್ ಬೆಸ್ಟ್ ಗೊತ್ತು, ಇದು ನಿನ್ ಬೆಸ್ಟ್ ಇಲ್ಲ, ಓಕೆನಾ ಅಂತ. ಹಿಂಗೆ ಹೇಳಿದ್ಮೇಲೆ ಏನು ಮಾಡ್ತೀರಾ ನೀವು? ಸಿನಿಮಾ ವಿಷಯ ಬಿಟ್ಟು ಮನು ವಿಕ್ರಮ್ ಯಾವ್ದಕ್ಕೆ ಜಗಳ ಆಡ್ತಾರೆ? ಬ್ಯಾಡ್ಮಿಂಟನ್ ಆಡ್ತೀವಿ ಒಂದೊಂದ್ಸಲ, ಅವ್ನು ನನ್ನ ಜೊತೆ ಯಾವತ್ತೂ ಆಡಲ್ಲ, ಯಾವತ್ತೂ ನನ್ನ ಟೀಮಾಗ ಆಡಲ್ಲ, ಯಾಕಂದ್ರೆ ಅವ್ನ್ ಭಯ ನನ್ನ ಜೊತೆ ಆಡಕ್ಕೆ, ಯಾಕಂದ್ರೆ ನಾನು ಸ್ವಲ್ಪ ಕಾಂಪಿಟೇಟಿವ್ ಜಾಸ್ತಿ. ಆಮೇಲೆ ನಾನು ಸ್ವಲ್ಪ ಬೈತೀನಿ ಒಂದೊಂದು ಶಾರ್ಟ್ ಮಿಸ್ ಮಾಡಿದ್ರೆ, ಸರಿಗೆ ಆಡಿಲ್ಲ ಅಂದ್ರೆ. ಸೊ ಅವ್ನು ಆಪೋಸಿಟ್ ಅಲ್ಲೇ ಆಡೋದು ಯಾವಾಗ್ಲೂ.
ಸೊ ಅಲ್ಲಿ ಕಿತ್ತಾಡ್ತೀವಿ. ಒಂದ್ಸಲ ಅವನು ಒಂದು ಸ್ಮ್ಯಾಶ್ ಓಡ್ ನಂಗೆ ಗುರಾಯಿಸ್ತಾನೆ, ಇದೆಲ್ಲ ಅಲ್ಲೆಲ್ಲ ಅವನ್ನೆಲ್ಲ ಸೇಟ್ ತೀರಿಸ್ಕೊತಾನೆ ಕೋರ್ಟಲ್ಲಿ, ಅಲ್ಲೇನು ಮಾತಾಡೋಕ್ಕಾಗಲ್ವಲ್ಲ. ಓಕೆ, ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ ಕರ್ನಾಟಕದ ಜನಕ್ಕಿರೋ ಎಕ್ಸ್ಪೆಕ್ಟೇಷನ್, ಮನು ವಿಕ್ರಮ್ ಕ್ರೇಜಿ ಸ್ಟಾರ್, ಎಲ್ಲೂ ಎಲ್ಲರೂ ಸಿನಿಮಾ ಇಂಡಸ್ಟ್ರಿಲಿದ್ದಾರೆ, ಎಲ್ಲರೂ ಆ್ಯಕ್ಟಿವ್ ಆಗಿದ್ದಾರೆ, ಮೂವರನ್ನು ಒಟ್ಟಿಗೆ ಒಂದು ಸ್ಕ್ರೀನಲ್ಲಿ ಯಾವಾಗ ನೋಡ್ಬೋದು? ಅದು ನೀವು ಡ್ಯಾಡಿನೇ ಕೇಳಬೇಕು, ಡ್ಯಾಡಿನೇ ಮಾಡಬೇಕಿತ್ತು. ಇಂಥ ಒಂದು ದೊಡ್ಡ ಸಿನಿಮಾನ ಡ್ಯಾಡಿ ಒಬ್ಬರಿಗೆಲ್ಲ ಮಾಡೋಕ್ಕಾಗುತ್ತೆ? ಅದು ಏನು ಮಾಡೋಕ್ಕಾಗಲ್ಲ. ಬಟ್ ಡ್ಯಾಡಿ ಬರೀತಾರೆ, ಅದರ ಆಲ್ರೆಡಿ ಬರ್ದಿದ್ದಾರೆ ಅನ್ಸುತ್ತೆ. ಒಂದು ಕರೆಕ್ಟ್ ಟೈಮ್ ಬೇಕು ಅದನ್ನು ಮಾಡೋಕ್ಕೆ ಅಷ್ಟೇ. ಸದ್ಯಕ್ಕೊಂದು ವಿಷಯ ಓಡಾಡ್ತಾರದು, ಮನು ಮದ್ವೆ, ಮನು ಮದ್ವೆ, ಮನು ಮದ್ವೆ, ಹೇಳಿ ಅದ್ರ ಬಗ್ಗೆ. ಇಲ್ಲ, ನಾನು ಹೇಳಿದ್ದೇನು ಅಂದ್ರೆ ಈ ವರ್ಷ ಮದ್ವೆ ಆಗ್ತೀನಿ, ಲವ್ ಮ್ಯಾರೇಜ್ ಅಂತೂ ಖಂಡಿತ ಇಲ್ಲ. ಯಾಕಂದ್ರೆ ಲವ್ ಅಂದ್ರೆ ನಾನು ಈ ತರ ಕಮೆಂಟ್ ಲೈಕ್ ಈ ತರ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇರ್ಲಿಲ್ಲ ನಾನು. ಲವ್ ಅಂತೂ ಖಂಡಿತ ಇಲ್ಲ, ಯಾಕಂದ್ರೆ ತುಂಬಾ ಜನ ಕೇಳಿದ್ರು ಯಾವಾಗ ಮದ್ವೆ ಅಂತ. ಸೊ ಲವ್ ಅಂತೂ ಇಲ್ಲ ನಂದು, ಇಟ್ಸ್ ಅನ್ ಅರೇಂಜ್ ಮ್ಯಾರೇಜ್. ಸೊ ಮೇ ಬಿ ದಿಸ್ ಇಯರ್ ಐ ವಿಲ್ ಗೆಟ್ ಮ್ಯಾರೀಡ್. ಓಕೆ, ಆ ಪ್ರೊಸೀಜರ್ ನಡೀತಿದ್ಯಾ ಮನೇಲಿ? ಅಂದ್ರೆ ಮದುವೆ ಇಲ್ಲ, ಅದ್ರ ಬಗ್ಗೆ ಮಾತಿಲ್ಲ. ಆಸ್ ಆಫ್ ನಾವು ಮಾತಾಡ್ತಾರ ಒಂದೊಂದ್ಸಲ ಮರ್ತ್ಬಿಡ್ತೀವಿ ಅದೇನು ಫುಲ್ ಆನ್ ಅದ್ರ ಬಗ್ಗೆ ಏನು ಇಲ್ಲ. ನಾವು ಅಯ್ಯೋ ಸರ್ಚ್ ಮಾಡ್ತಾ ಇದೀವಿ ನಾವು ಹಿಂಗೆ ಅಂತ ಆ ಥರ ಏನಿಲ್ಲ. ಸಡನ್ ಆಗಿ ಮಾತಾಡ್ತೀವಿ ಒಂದು ನೈಟಲ್ಲಿ, ಡ್ಯಾಡಿ ಕೇಳ್ತಾ ಇಲ್ಲ, ಮಮ್ಮಿ ಸ್ಟಾರ್ಟ್ ಮಾಡ್ತಾರೆ, ಮಮ್ಮಿನೇ ಇದನ್ನೆಲ್ಲ ಸ್ಟಾರ್ಟ್ ಮಾಡೋದು, ಡ್ಯಾಡಿ ಇಲ್ಲ. ಹೌದು, ಆಮೇಲೆ ಅದನ್ನ ನೆಕ್ಸ್ಟ್ ಟೈಮ್ ಮರ್ತು ಬಿಡ್ತೀವಿ ನಾವು. ಸೊ ಇದು ಬರತ್ತೆ ಹೋಗತ್ತೆ, ಬರತ್ತೆ ಹೋಗತ್ತೆ. ಯಾವಾಗ ಸೀರಿಯಸ್ ಆಗತ್ತೆ ನನಗೆ ಗೊತ್ತಿಲ್ಲ. ಬಟ್ ಈ ವರ್ಷ ಆಗ್ತೀರ? ಈ ವರ್ಷ ಆಗ್ತೀನಿ. ಒಂದು ಸಣ್ಣ ಅಂದ್ರೆ ಲೈಕ್ ಒಂದು ಹುಡುಗಿ ಬಗ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವಾ? ನಾನು ಪ್ರೊಫೆಷನ್ ಅರ್ಥ ಮಾಡ್ಕೋಬೇಕು ಮೇಡಮ್. ಅಷ್ಟೇ, ಒಂದೇ ಕ್ವಾಲಿಟಿ ಆಗಿ ನನ್ನ ಪ್ರೊಫೆಷನ್ ಅರ್ಥ ಮಾಡ್ಕೋಬೇಕು. ಬಿಕಾಸ್ ಇಟ್ಸ್ ನಾಟ್ ಈಸಿ ನನ್ನ ಪ್ರೊಫೆಷನ್ ಅಲ್ವಾ. ಇವಾಗ ನಾನು ಪ್ರಾರಂಭದಲ್ಲಿ ಸ್ಮೂಚ್ ಮಾಡಿದ್ದೀನಿ, ಶಿ ಶುಡ್ ಬಿ ಓಕೆ ಫಾರ್ ದಟ್. ಮುಗಿಲ್ಪೇಟೆಯಲ್ಲಿ ತಪ್ಕೊಂಡಿರ್ತೀನಿ, ನೆಕ್ಸ್ಟ್ ಸಿನಿಮಾಲ್ ಇಟ್ಸ್ ನಾಟ್ ಈಸಿ ಫಾರ್ ಅ ಗರ್ಲ್ ಟು ಟೇಕ್ ಇಟ್. ಸೊ ನನ್ನ ಪ್ರೊಫೆಷನ್ ಅರ್ಥ ಮಾಡ್ಕೋಬೇಕು. ನಾನು ಬರೀ ಕ್ಯಾಮ್ರಾ ಮುಂದೆ ಮಾತ್ರ ಅಷ್ಟು. ಒಂದೇ ಲೈನಲ್ಲಿ ಹೇಳಬೇಕು ಅಂತಂದ್ರೆ ಅಮ್ಮನ ಕ್ಯಾರೆಕ್ಟರ್ ಆಗಿರ್ಬೇಕು ಹುಡುಗಿದು. ಯಾಕೆ ಅಂತಂದ್ರೆ ಕ್ರೇಜಿ ಸ್ಟಾರ್ನ ಹೇಗೆ ಅವರು ತಡ್ಕೊಂಡಿದ್ರು, ಅಮ್ಮ ಆ ತರ ನಿಮ್ಮನ್ನ ಅವರು ಸಹಿಸ್ಕೋಬೇಕು. ನಮ್ಮಅಮ್ಮ ವೆರಿ ಈಸಿ ಟು ಹ್ಯಾಂಡಲ್, ಅರ್ಥ ಮಾಡ್ಕೋತಾರೆ, ನನ್ನನ್ನು ತುಂಬಾ ಲವ್ ಮಾಡ್ತಾರೆ. ನೀವು ಅಮ್ಮನ ಮಗನ? ಹೌದು, ಈಸಿ. ವಿಕ್ರಮ್ ಅಪ್ಪನ ಮಗ? ವಿಕ್ಕಿ ಎರಡು ಕಡೆನು, ತಂಗಿ ಅಪ್ಪನ ಮಗ. ಓ ಎಸ್, ಅಪ್ಪನ ಮಗಳು. ಓಕೆ. ಸೊ ಮನು ಅವರೇ, ಇವತ್ತು ಸಂಕ್ರಾಂತಿ ಹಬ್ಬ, ಹಬ್ಬ ದಿನ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ, ಆ್ಯಂಡ್ ಸಾಕಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರಿ, ತುಂಬಾ ಖುಷಿ ಆಯಿತು. ಆ್ಯಂಡ್ ಈ ಸಂಕ್ರಾಂತಿ ಹಬ್ಬ ನಿಮಗೆ ಹೆಲ್ತ್, ವೆಲ್ತ್ ಎಲ್ಲ ಕೊಡಲಿ, ಕರಿಯರಲ್ಲಿ ಸಕ್ಸಸ್ ಕೊಡಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ನೀವೇನು ಪ್ರಾಮಿಸ್ ಮಾಡಿದ್ದೀರಾ ಅದನ್ನ ಈ ವರ್ಷದಿಂದ ಉಳಿಸ್ಕೋಬೇಕು. ಅಂದರೆ ಲೈಕ್ ಅವಾಗವಾಗ ಇಂಟರ್ವ್ಯೂ ಸಿಗ್ತೀನಿ, ಮಾತಾಡಕ್ಕೆ ಸಿಗ್ತೀನಿ, ಆಮೇಲೆ ಅದಕ್ಕೂ ನೋ ಅಂತ ಹೇಳಲ್ಲ, ಇದೆಲ್ಲಾನು ಉಳಿಸ್ಕೋಬೇಕು. ಓಕೆನಾ? ಸೊ ನಿಮ್ಮ ಕಡೆಯಿಂದ ನಮ್ಮ TV5 ವ್ಯೂವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ಇವ್ರು ಹೇಳಿದಾಗೆ TV5 ತುಂಬ ಕಾಣಿಸ್ಕೋತೀನಿ ನಾನು ಈ ವರ್ಷ TV5 ಅಲ್ಲಿ. ಓಕೆ ಫೈನ್. ಸೊ ಮೊದಲನೇ ಎಳ್ಳು ಬೆಲ್ಲ ನಮ್ಮ TV5 ಕಡೆಯಿಂದ ನಿಮಗೆ. ಸೊ ಹ್ಯಾಪಿ ಸಂಕ್ರಾಂತಿ ನಿಮಗೂ ಕೂಡ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಎಲ್ಲ ಫ್ರೆಂಡ್ಸ್, ನನ್ನ ಕಲೀಗ್ಸ್ ಎಲ್ಲ ಇದ್ದಾರೆ, ಸೊ ನಿಮ್ಮ ಕಡೆಯಿಂದ ಅವರಿಗೆಲ್ಲ ಎಳ್ಳು ಬೆಲ್ಲ ಹಂಚಿ ತೆಗ್ದು ಬಿಡಿ ಮೈಕ್.